ನೋಡಿ ಚೂರ್ ಪೂಜೆ ಮಾಡಿ ಬಾರಿ ಫಲ ಕೇಳಿದ್ರೆ ಕೊಡಲ್ಲ ದೇವರ ಪೂಜೆ ಮಾಡೋದು ಒಂದೇ ಗಂಟೆ ಆ ಒಂದು ಗಂಟೆ ಮಾಡಿದ ಪೂಜೆಗೆ ಪ್ರತಿಯಾಗಿ ಭಗವಂತನ ಅರಮನೆಯಲ್ಲಿ ನಾವು ಸ್ಥಳವನ್ನ ಕೇಳಿದ್ರೆ ಎಷ್ಟು ಕಾಸ್ಟ್ಲಿ ನಮ್ಮತ್ರ ಸ್ವಲ್ಪ ಧನ ಇದ್ರೆ ಅದಕ್ಕೆ ದೊಡ್ಡ ಫಲವನ್ನ ಪಡೆಯುವ ಹಾಗಿಲ್ಲ ನಿಮ್ಮತ್ರ ಎಷ್ಟು ಧನವೋ ಅಷ್ಟೇ ಫಲ ಹಾಗಾದ್ರೆ ಮೋಕ್ಷಕ್ಕೆ ಫಲ ಬೇಕಂತಾದ್ರೆ ದೊಡ್ಡ ಧನ ಬೇಕು ಧನ ಅಲ್ಲ ಸಾಧನ ಬೇಕು ದೊಡ್ಡ ಸಾಧನೆ ಬೇಕು ದೊಡ್ಡ ಪೂಜೆ ಬೇಕು ನಾವು ನೀವು ನಿತ್ಯದಲ್ಲಿ ಮಾಡುವ ಸಾಲಿಗ್ರಾಮದ ಪೂಜೆ ಅದು ಚಿಕ್ಕ ದೇವರ ಪೂಜೆ ದೊಡ್ಡ ದೇವರ ಪೂಜೆ ಆಗಬೇಕು ಯಾಕೆಂದ್ರೆ ನೀವು ನಾವು ಹೇಳ್ತಾ ಇರೋದು ಸಣ್ಣ ಪುಟ್ಟ ಫಲ ಅಲ್ಲ ದೊಡ್ಡ ಫಲ ಮೋಕ್ಷ ಅನ್ನುವ ಫಲ ಇಂಥ ಫಲ ಬೇಕಾದ್ರೆ ದೊಡ್ಡ ಪೂಜೆ ಮಾಡಬೇಕು ಅದು ಯಾವುದು ಪರಿಪರಿ ಕೆಲಸವು ನಿನ್ನ ಮಹಾಪೂಜೆ ಪ್ರಾತಃ ಕಾಲಾದಿತಂ ಕರ್ಮ ನಿತ್ಯ ನೈಮಿತ್ಯಕಾತ್ಮಜಂ ಮಂತ್ರಾಲಯ ಪ್ರಭುಗಳು ತಮ್ಮ ಗದ್ಯದ ಒಳಗೆ ಹೇಳ್ತಾ ನಿತ್ಯ ನೈಮಿತ್ಯಕ ಕಾಮ್ಯ ಭೇದೇನ ಮೂರು ಬಗೆಯ ಕರ್ಮ ನಿತ್ಯ ನೈಮಿತ್ಯಕ ಕಾಮ್ಯ ಅಂತ ಈ ಮೂರು ಬಗೆಯ ಕರ್ಮವು ಕೂಡ ಭಗವಂತನ ಆರಾಧನೆ ಆಗಬೇಕಂತ ದೇವರ ಆರಾಧನೆ ಆಗಬೇಕಾದ್ರೆ ಎರಡು ಬಹಳ ಮುಖ್ಯವಾದ ಅಂಶ ಅದು ಕೃಷ್ಣ ಭಗವದ್ಗೀತೆಯ ಸಾರ ಸರ್ವಸ್ವವಾಗಿ ಹೇಳಿದ್ದಾರೆ ಮೊದಲನೇದು ಕರ್ಮ ಮಾಡುವಾಗ ಕರ್ತೃತ್ವ ಭಾವನೆ ಬಿಟ್ಟು ಯಾವ ಕರ್ಮ ಮಾಡಿದರೂ ಅದೆಲ್ಲ ಯಜ್ಞ ನಾನು ಮಾಡ್ತೇನೆ ಅಂತ ಏನು ಮಾಡಿದರೂ ಪ್ರಾರಬ್ಧ ಕರ್ಮ ಪಾಪಕ್ಕೆ ಕಾರಣ ನಾನು ಮಾಡ್ತಾ ಇಲ್ಲ ನನ್ನೊಳಗೆ ನಿಂತು ಭಗವಂತ ಮಾಡ್ತಾ ಇದ್ದಾನೆ ಅನ್ನುವ ಅರಿವಿನೊಂದಿಗೆ ಮಾಡೋದಿದೆಯಲ್ಲ ಕರ್ತೃತ್ವವನ್ನು ಬಿಟ್ಟು ಮಾಡೋದಿದೆಯಲ್ಲ ಇದು ಬಹಳ ದೊಡ್ಡದು ಕರ್ಮದ ಮೊದಲು ಇರಬೇಕಾದ್ದು ಈ ಕರ್ತೃತ್ವ ಭಾವನೆಯನ್ನು ಬಿಟ್ಟು ಮಾಡುವಂತಹ ಗುಣ ಕರ್ಮ ಆದ ಮೇಲೆ ಒಂದು ಬಹಳ ಮುಖ್ಯವಾದದ್ದು ಈ ಕರ್ಮದಿಂದ ಬರುವ ಫಲಕ್ಕೆ ನನಗೆ ಸಂಬಂಧ ಇಲ್ಲ ಫಲದ ಕಾಮನೆ ಇಲ್ಲ ಕರ್ತೃತ್ವದ ಭಾವನೆ ಇಲ್ಲ ಅಂದರೆ ನಡುವೆ ನಡೆಯುವ ಕರ್ಮ ಇದೆಯಲ್ಲ ಅದು ಭಗವಂತನ ಯಜ್ಞ ಆಗುತ್ತದೆ ಹಾಗಾದರೆ ಯಜ್ಞಾನುಸಂಧಾನವಾಗಿ ಆಗಬೇಕಾದ್ರೆ ನಾನು ಮಾಡ್ತೇನೆ ಅನ್ನುವುದನ್ನು ಬಿಡಬೇಕು ಇದರಿಂದ ಬರುವ ಫಲ ನನ್ನದು ಅನ್ನುವ ಭಾವನೆ ನಾನು ನನ್ನದು ನಾನು ಬಿಡೋದಕ್ಕೆ ಸಂಕಲ್ಪ ಅಂತ ಹೆಸರು ನನ್ನದು ಅಂತ ಬಿಡೋದಕ್ಕೆ ಸಮರ್ಪಣೆ ಅಂತ ಹೆಸರು ಆ ಎರಡಕ್ಕೆ ರಾಯರು ಎರಡು ಗ್ರಂಥವನ್ನೇ ಕೊಟ್ಟಿದ್ದಾರೆ ಒಂದು ಸಂಕಲ್ಪ ಗದ್ಯ ಇನ್ನು ಸಮರ್ಪಣ ಗದ್ಯ ಆ ಸಂಕಲ್ಪ ಗದ್ಯಕ್ಕೆ ಹೇಳಿದ್ರು ಪ್ರಾತಃ ಸಂಕಲ್ಪ ಗದ್ಯ ಅಂತ ಮದಾನ್ ಮಾಡು ಬೆಳಗ್ಗೆ ಎದ್ದ ತಕ್ಷಣ ಸಂಕಲ್ಪ ಮಾಡು ಎದ್ದ ತಕ್ಷಣ ಅಂದರೆ ನೀನು ಕರ್ಮ ಅದು ಕಾಮ್ಯ ಇರ್ಬೋದು ನಿತ್ಯ ಕರ್ಮ ಇರ್ಬೋದು ನೈಮಿತ್ಯಕ ಕರ್ಮ ಇರ್ಬೋದು ಈ ಮೂರು ಕರ್ಮವನ್ನು ಎದ್ದಾಗಿಂದ ಶುರು ಮಾಡ್ತೀಯ ಅದು ನಿತ್ಯ ಕರ್ಮದಲ್ಲಿ ಬರ್ಬೋದು ಕಾಮ್ಯದಲ್ಲಿ ಬರ್ಬೋದು ಅಥವಾ ನೈಮಿತ್ಯಕದಲ್ಲಿ ಬರ್ಬೋದು ಯಾವುದೇ ಇದ್ರೂ ಕೂಡ ಆ ಕರ್ಮ ಭಗವಂತನಿಗೆ ಪೂಜಾರೂಪವಾಗಿ ಹೋಗಬೇಕಾದ್ರೆ ಎದ್ದ ತಕ್ಷಣ ಸಂಕಲ್ಪ ಮಾಡುವಂತ ಪ್ರಾತಃ ಅನ್ನುವ ವಿಶೇಷಣ ಇಟ್ರು ಪ್ರಾತಃ ಸಂಕಲ್ಪ ಗದ್ಯ ಬೆಳಗಿನ ಜಾವ ಎದ್ದ ತಕ್ಷಣ ಸಂಕಲ್ಪ ಮಾಡಬೇಕಾದ ಕ್ರಮ ಅಂತ ಎರಡನೇದು ಅವ್ರು ಮಾಡಿದ್ದು ಸಮರ್ಪಣ ಗದ್ಯ ಅದಕ್ಕೆ ವಿಶೇಷ ಏನು ಕೊಟ್ರು ಅಂದರೆ ಸರ್ವ ಸಮರ್ಪಣ ಗದ್ಯ ಅಂತಿಟ್ರು ಸಮರ್ಪಣ ಅಂದ ತಕ್ಷಣ ನನ್ನ ತಲೆ ಒಳಗೆ ಯೋಚನೆ ಬರುತ್ತೆ ಸಮರ್ಪಣೆ ಅಂದರೆ ಯಾವುದು ಮಾಡಬೇಕು ನಮ್ಗೆ ಅದೇ ಒಂದು ದೊಡ್ಡ ಜಿಜ್ಞಾಸ ಮಾಡ್ಬೋದೋ ಬೇಡವೋ ಇದು ಸರಿಯಾ ತಪ್ಪ ಈ ಸರಿಯೋ ತಪ್ಪೋ ಒಳ್ಳೆಯದೋ ಕೆಟ್ಟದ್ದೋ ಇದ್ರ ಬಗ್ಗೆ ನೀ ಯೋಚನೆ ಮಾಡಬೇಡ ನನ್ನಿಂದ ಏನು ನಡೀತಾ ಇದೆ ಇದೆಲ್ಲ ನೀನೇ ಮಾಡಿದ್ದು ಅಂತ ಅಂದ್ಬಿಟ್ರೆ ನೋಡಿ ನೀವು ಎಲ್ಲಿಂದಾರು ಹೊರದೇಶದಿಂದ ಬಂದಾಗ ಏನಾದರೂ ಸಾಮಾನು ತರಬೇಕಾದ್ರೆ ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಅಲ್ವಾ ಆ ಸಾಮಾನೇ ಒಪ್ಪಿಸ್ಬಿಟ್ರೆ ಟ್ಯಾಕ್ಸ್ ಕಟ್ಟೋದೇ ಬೇಕಿಲ್ಲ ಹಾಗಾದ್ರೆ ನೀವು ಯಾವುದಾದ್ರೂ ಕರ್ಮದ ಫಲ ನಂದು ಅಂದರೆ ಅದು ಪ್ರಾಬ್ಲಮ್ ಎಲ್ಲ ಫೇಸ್ ಮಾಡಬೇಕು ಕರ್ಮನೇ ನಿಂದು ಅಂದ್ಬಿಟ್ರೆ ಈ ಫಲವು ನಿಂದೆ ಅಂದ್ಬಿಟ್ರೆ ನಿಮ್ಗೆ ಯಾವ ಬಾಧಕವೂ ಇರೋಲ್ಲ ಆದ ಕಾರಣ ರಾಯರು ಅದಕ್ಕೆ ಕೊಟ್ಟ ವಿಶೇಷಣ ಸರ್ವ ಎಲ್ಲವನ್ನೂ ಕೂಡ ಭಗವಂತನಿಗೆ ಅರ್ಪಣೆ ಮಾಡಿ ಅಂತ ತಿಳಿಸ್ತಾ ಇದ್ದಾರೆ ನೋಡಿ ಕೆಲವರಿಗೆ ಕೆಟ್ಟದ್ದನ್ನು ಹೇಗೆ ಅರ್ಪಣೆ ಮಾಡೋದು ನಮ್ಮಿಂದ ಏನೇನೋ ಆಗ್ಬಿಡುತ್ತೆ ಅಂತ ಅಲ್ವಾ ಅದಕ್ಕೆ ರಾಯರು ನಮ್ಗೆ ಎಚ್ಚರಿಕೆ ಕೊಡ್ತಾರೆ ದೇವರ ನೆನಪು ಮಧ್ಯದಲ್ಲಿರಲಿ ಸಂಕಲ್ಪ ಮತ್ತು ಸಮರ್ಪಣೆಯ ನಡುವೆ ದೇವರ ನೆನಪಿದ್ರೆ ನಿಮ್ಮ ಕಡೆಯಿಂದ ಕೆಟ್ಟದ್ದಾಗೋದೇ ಇಲ್ಲ ಕೆಟ್ಟದ್ದು ಯಾವಾಗ ಆಗುತ್ತೆ ಅಂದರೆ ದೇವರನ್ನ ಮರೆತು ಕರ್ಮ ಮಾಡಿದಾಗ ನಿಮ್ಮಿಂದ ಆದದ್ದೆಲ್ಲ ಕೆಟ್ಟದ್ದೇ ದೇವರನ್ನು ಮರೆತು ಮಾಡಿದ ಸ್ನಾನ ದೇವರನ್ನು ಮರೆತು ಮಾಡಿದ ದಾನ ದೇವರನ್ನು ಮರೆತು ಮಾಡಿದ ಜಪ ದೇವರನ್ನೇ ಮರೆತು ಮಾಡಿದ ಪೂಜೆ ದೇವರನ್ನೇ ಮರೆತು ಮಾಡಿದ ಸ
ನಿಂದ್ಯ ಕರ್ಮ ವೆನಿಸುವವು ಅಂತ. ಹಾಗಾದ್ರೆ ಪಾಪ ಅಂದ್ರೆ ಕರ್ಮದಲ್ಲಿ ಪಾಪ ಪುಣ್ಯದ ತಾಕತ್ತಿಲ್ಲ. ಕರ್ಮ ತಪ್ಪಾಗೋದು ಯಾವಾಗ, ಪಾಪ ಬರೋದು ಯಾವಾಗ? ಭಗವಂತನ ಮರೆವೇ ಪಾಪ, ಭಗವಂತನ ನೆನಪೇ ಪುಣ್ಯ. ಹಾಗಾದ್ರೆ ನೆನಪಿನೊಂದಿಗೆ ಕರ್ಮ ಮಾಡು, ನಿನ್ನ ಸರ್ವತ್ರದಲ್ಲಿ ನೆನೆಯುವವ. ಹಾಗಾದ್ರೆ ಏನ್ ಇದರ ಅರ್ಥ ಒಟ್ಟು ಅಂದ್ರೆ, ಅರಿವಿನೊಂದಿಗೆ ಕರ್ಮ ಮಾಡಿಬಿಟ್ರೆ ಅಲ್ಲಿ ತಪ್ಪು ಒಪ್ಪುಗಳಿಲ್ಲೇ ಇಲ್ಲ. ನೀನೇ ಮಾಡಿಸಿದ ಮೇಲೆ ನಂದೇನದು ಸ್ವಾಮಿ, ನಿನ್ನೇ ಇದೆಲ್ಲ ಅಂತ ಹೇಳುವಂತೆ ಇಲ್ಲಿ ಸರ್ವ ಕರ್ಮವನ್ನ ಸಮರ್ಪಣೆ ಮಾಡಬೇಕು ರಾಯರು ತಿಳಿಸ್ತಾ ಇದ್ದಾರೆ. ಇವತ್ತು ನಿಜವಾಗಿ ಸರಿಯಾದ ಸೂಕ್ತ ಇದು. ನನಗೆ ಒಂದು ಮೂರ್ನಾಲ್ಕು ವರ್ಷದಿಂದ ಹೇಳ್ತಾ ಇದ್ದೀನಿ, ಹೋದ ಸತಿ ಹೇಳಿದ್ದೆ, ಈ ಸತಿ ಹೇಳ್ತಾ ಇದ್ದೀನಿ, ಮುಂದಿನ ಸತಿನೂ ಅವಕಾಶ ಕೊಟ್ಟರೆ ಇದೇ ಹೇಳ್ತೀನಿ. ರಾಯರು ಇದೇ ಮಾಡಿಸ್ತಾರೆ ಏನೋ ಗೊತ್ತಿಲ್ಲ. ಯಾಕಂದ್ರೆ ನೀವು ಎಷ್ಟೋ ಜನ ಬಾಳೆಹಣ್ಣು ಹೆಚ್ಚಿದ್ದೀರಿ, ಎಷ್ಟೋ ಜನ ಬಕ್ಕಿಟ್ ಹಿಡಿದು ತಿರುಗಿದ್ದೀರಿ, ಎಷ್ಟೋ ಜನ ಒಳ್ಳೊಳ್ಳೆ ಪಂಚ ಹುಟ್ಟಿದ್ದೀರಿ, ಎಷ್ಟೋ ಜನ ಹಾರಾಡಿದ್ದೀರಿ, ಹೋರಾಡಿದ್ದೀರಿ. ಎಲ್ಲವನ್ನೂ ದೇವರಿಗೆ ಅರ್ಪಣೆ ಮಾಡ್ಬೇಕಂತ, ಸರ್ವವನ್ನು ರಾಯರಿಗೆ ಸಮರ್ಪಣೆ ಮಾಡ್ಬೇಕು. ಯಾಕೆ ಗೊತ್ತಾ, ಈ ರಾಯರ ಆರಾಧನೆ ಬರದೇ ಇದ್ದಿದ್ರೆ ಈ ಫಂಕ್ಷನ್ನೇ ಇಲ್ಲ ಅಂದ್ರೆ ನಿಮಗೆಲ್ಲ ಏನ್ ಕೆಲಸ ಇತ್ತು? ಹಾಗಾದ್ರೆ ಎಲ್ಲಾ ಕೆಲಸ ನಿಮ್ ಸಲುವಾಗಿ ಮಾಡಿದ್ದೇವೆ, ನಿಮಗೆ ಅರ್ಪಣೆ ಮಾಡ್ಬೇಕು. ಒಬ್ಬ ಆಫೀಸ್ ಅಲ್ಲಿ ಗುಮಾಸ್ತ ಒಂದ್ ಫೈಲ್ ಅಟೆಂಡ್ ಮಾಡ್ಬೇಕಾದ್ರೆ ಅದರ ಹಿನ್ನೆಲೆಯಲ್ಲಿ ಇದು ಬಾಸ್ಗೆ ಅರ್ಪಣೆ ಮಾಡ್ಬೇಕು ಅನ್ನುವ ನೆನಪಿನೊಂದಿಗೆ ಮಾಡ್ತಿರ್ತಾರೆ. ಯಾವುದೇ ಒಂದ್ ಫೈಲ್ ನೋಡ್ತಾ ಇರ್ಬೇಕಾದ್ರೂ ಕಡೆಗೆ ನಾನು ಇದನ್ನು ಬಾಸ್ಗೆ ತೋರಿಸ್ಬೇಕು ಅನ್ನುವ ಎಚ್ಚರಿಕೆ ಅವನ ತಲೆಯಲ್ಲಿದೆಯಲ್ಲ. ಹಾಗಾದ್ರೆ ಬೆಳಗ್ಗೆಯಿಂದ ಏಳು ದಿನಗಳ ಕಾಲದಲ್ಲಿ ನಿಮ್ಮಿಂದ ನಡೆದ ಎಲ್ಲ ಕರ್ಮಗಳನ್ನು ಕೂಡ ಆ ಮಂತ್ರಾಲಯ ಪ್ರಭುಗಳಿಗೆ, ಇದು ದೊಡ್ಡ ಕೆಲಸದಿಂದ ಹಿಡಿದು ಸಣ್ಣ ಕೆಲಸದ ತನಕ, ಕೆಲಸದಲ್ಲಿ ದೊಡ್ಡದ್ದು ಚಿಕ್ಕದ್ದು ಅಂತ ಯಾವುದಿಲ್ಲ. ಎಲೆ ಬಳದ್ರು ಅಷ್ಟೇ, ಗೋಮೆ ಹಚ್ಚಿದ್ರು ಅಷ್ಟೇ, ಬಾಳೆಹಣ್ಣು ಹಚ್ಚಿದ್ರು ಅಷ್ಟೇ, ಎಲ್ಲ ಒಂದೇ. ರಾಯರಿಗೆ ಸೇವಾ ಅನ್ನುವ ಭಾವನೆ, ಸಹಾಯ ಅಲ್ಲ, ಉಪಕಾರ ಅಲ್ಲ. ಏನೋ ರಾಯರಿಗೆ ಭಾರಿ ಉಪಕಾರ ಮಾಡಿದ್ವಿ ಅಂತ ಅಂದ್ಕೊಳ್ಬೇಡಿ. ರಾಯರಿಗೆ ಭಾರಿ ನಾವು ಮಾಡಿದ್ವಿ, ನಿಮ್ದೇನೇನೇನೇನ್ ಬೇಕಿಲ್ಲ ರಾಯರಿಗೆ. ಏನಾದ್ರು ತಗೊಂಡಿದ್ದಾರೆ ಅಂದ್ರೆ ಅದು ನಮ್ಮ ಪುಣ್ಯ, ನಮ್ಮ ಭಾಗ್ಯ. ಹಾಗಾದ್ರೆ ಈ ಭಾಗ್ಯ ಎಲ್ಲ ಅದು ಜ್ಞಾನಕ್ಕೆ ಕಾರಣ ಆಗಿ, ಭಗವಂತನ ಅನುಗ್ರಹಕ್ಕೆ ಕಾರಣರಾಗಿ, ಮತ್ತೆ ಉತ್ತಮವಾದ ಲೋಕಪ್ರಾಪ್ತಿಗೆ ಕಾರಣ ಆಗಬೇಕಂತಾದ್ರೆ ಈ ಕರ್ಮವನ್ನ ಇವತ್ತು ಈ ಪರ್ವ ಕಾಲದಲ್ಲಿ ರಾಯರಿಗೆ ಪ್ರೀತಿ ಪಾತ್ರರಾದಂತಹ ಸುಜ್ಞಾನೇಂದ್ರ ತೀರ್ಥರ ಆರಾಧನೆಯ ದಿನ ಅರ್ಪಣೆ ಮಾಡುವ ಸೌಭಾಗ್ಯ ನಮ್ಮ ನಿಮ್ಮೆಲ್ಲರ ಪಾಲಿಗೆ ಬಂದಿದೆ. ಆ ನಿಟ್ಟಿನಲ್ಲಿ ಕರ್ಮದ ಹಿನ್ನೆಲೆಯಲ್ಲಿ ಅರಿವು ಮುಖ್ಯ. ಏನ್ ಕರ್ಮ ಮಾಡ್ತಾ ಇದ್ದೀರಿ, ನೀವೇ ಮಾಡ್ತಿರದ ಅಥವಾ ನಿಮ್ಮೊಳಗೆ ನಿಂತು ಯಾರು ಮಾಡ್ತಾ ಇದ್ದಾರೆ, ಮಾಡಿದ್ದನ್ನ ನೀವೇ ಅರ್ಪಣೆ ಮಾಡ್ತೀರಾ ಅಥವಾ ಇನ್ಯಾರಾದ್ರೂ ಮಾಡ್ತಾರ, ಯಾರಿಗೆ ಅರ್ಪಣೆ ಮಾಡಬೇಕು, ಇದೆಲ್ಲ ತಿಳಿದು ಭಜಿಸುವುದೇ ಫಲವಿದು ಮಾಡುವುದಕ್ಕೆ. ಅದರ ತಿಳುವಳಿಕೆಯನ್ನ ಕೇವಲ 23 ವಾಕ್ಯಗಳಲ್ಲಿ ಮಂತ್ರಾಲಯ ಪ್ರಭುಗಳು ಒಂದೇ ಸಣ್ಣದು ವಾಮನನಲ್ಲಿಯೇ ತ್ರಿವಿಕ್ರಮನನ್ನ ತೋರಿಸುವಂತಹ ಅದ್ಭುತವಾದ ವೈದುಷ್ಯ ಮಂತ್ರಾಲಯ ಪ್ರಭುಗಳು, ರಾಘವೇಂದ್ರ ಸ್ವಾಮಿಗಳು ಬರೆದ ಪುಟ್ಟ ಗ್ರಂಥಗಳು ಅಂದ್ರೆ ಇದೆ ಇಡೀ. ನೀವು ಏನ್ ಚಂದ್ರಿಕಾ ಉಪನಿಷತ್ತು ಏನೇನು ಈಗ ಸ್ವಾಮಿಗಳು ಹೇಳಿದ್ರು, ಆ ಎಲ್ಲ ಗ್ರಂಥಗಳ ತಿರುಳನ್ನ ತಿಳಿಯಾಗಿ ತಿಳಿಗನ್ನಡದಲ್ಲಿ ತಿಳಿಸಿಕೊಟ್ಟದ್ದು ರಾಯರ ನಿಜವಾದ ವೈಶಿಷ್ಟ್ಯ. ರಾಯರನ್ನ ನಮೋ ಅತ್ಯಂತ ದಯಾಳವೇ ಅಂತ ಹೇಳಲಿಕ್ಕೆ ಕಾರಣ ಅವರು ತೋರಿದ ಪವಾಡ ಅಲ್ಲ, ಅವರು ಹಾಕಿದ ಅನ್ನ ಅಲ್ಲ, ಜನ್ಮ ಜನ್ಮಾಂತರಕ್ಕೆ ಬೇಕಾದಂತ ತತ್ವಜ್ಞಾನದ ಬುದ್ಧಿಯನ್ನ ಸಜ್ಜನರಿಗೆ ಕಟ್ಟುಕೊಟ್ಟಿದ್ದಾರೆ. ಅದರಲ್ಲಿ ಒಂದಾಗಿರ್ತಕ್ಕಂತಹ ಅತ್ಯಪೂರ್ವವಾದ ಗ್ರಂಥ ರತ್ನ ಗದ್ಯ ರತ್ನ ಈ ಸರ್ವ ಸಮರ್ಪಣ ಗದ್ಯ ಯಥಾಶಕ್ತಿ ಯಥಾಮತಿ ಹೇಳುವ ಪ್ರಯತ್ನವನ್ನ ಮಾಡ್ತೇನೆ. ನಾ ಹೇಳಿದಷ್ಟೇ ಇದರ ಅರ್ಥ ಅಲ್ಲ, ಇದರ ಅರ್ಥ ಎಷ್ಟೋ ಅಷ್ಟು ಹೇಳಲಿಕ್ಕೆ ನಂಗೆ ಬರಲ್ಲ. ನಾ ಹೇಳಿದ್ದೆಲ್ಲ ನಿಮ್ಗೆ ತಿಳಿಬೇಕು ಅಂತನೂ ಇಲ್ಲ, ತಿಳಿದಿಲ್ಲ ಅಂತ ಹೇಳೋದು ಬೇಕಿಲ್ಲ. ತಿಳಿಯುವ ರಾಯರು ತಿಳಿಸುವ ರಾಯರು ನಿಮ್ಮೊಳಗೆ ನನ್ನಲ್ಲಿ ನಿಂತು ಈ ಕಾರ್ಯವನ್ನ ನಡೆಸಲಿ ಅಂತ ಪರಮ ಪೂಜ್ಯ ಗುರುಗಳ ಪಾದಾರವಿಂದಗಳಲ್ಲಿ ನಮಸ್ಕಾರವನ್ನ ಸಲ್ಲಿಸ್ತಾ ಆರಂಭದಲ್ಲಿ ಒಂದು ಮಾತು ಹೇಳ್ತಾರೆ, ಜಾಗ್ರತ್ ಸ್ವಪ್ನ ಸುಷುಪ್ತಾವಸ್ಥಾತ್ರಯ ನಿಯಾಮಕ. ನಾವು ಯಾವುದೇ ಕರ್ಮ ಮಾಡಬೇಕಾದ್ರೆ ನಮ್ ಎಲ್ಲರನ್ನು ನಿಯಮನ ಮಾಡುವವ ಬೇರೊಬ್ಬ ಇದ್ದಾನೆ ಎನ್ನುವ ಎಚ್ಚರಿಕೆ ಬೇಕು. ನೋಡಿ, ಕಳ್ಳ ಕಳ್ಳತನ ಯಾವಾಗ ಮಾಡ್ತಾನೆ, ನನ್ನ ಯಾರು ನೋಡೋರಿಲ್ಲ ಅಂದಾಗ ತಪ್ಪು ಮಾಡಿಬಿಡ್ತಾನೆ. ತಪ್ಪು ಯಾವಾಗ ಮಾಡಲ್ಲ ಅಂದ್ರೆ ನಮ್ ಎದುರಿಗೆ ನಮ್ಮನ್ನು ನೋಡ್ಕೊಳ್ಳೋರು ಒಬ್ಬರಿದ್ದಾರೆ, ಒಬ್ಬರಲ್ಲ, ಈ ಕಡೆ ಒಪ್ಪಿದ್ದಾನೆ, ಹಿಂದೊಪ್ಪಿದ್ದಾನೆ, ಮುಂದೊಪ್ಪಿದ್ದಾನೆ. ಅಂತರ್ಬಹಿಷ್ಠ ತತ್ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಎಲ್ಲ ಠಾವಿನಲ್ಲಿ ಲಕ್ಷ್ಮಿ ನಲ್ಲನಿದ್ದು ನಮ್ಮನ್ನ ನಿಯಮನ ಮಾಡ್ತಾ ಇದ್ದಾನೆ, ಕಂಟ್ರೋಲ್ ಮಾಡ್ತಾ ಇದ್ದಾನೆ. ನೋಡಿ, ಎರಡು ಪ್ರಾಣಿ ಆ ಕಡೆ ಈ ಕಡೆ ಹೋಗಲ್ಲ, ಹೇಳಿದ್ದಾರಿಲೇ ಹೋಗುತ್ತೆ. ಯಾಕೆ? ಮೇಲೊಬ್ಬ ಕೂತಿರ್ತಾನೆ ಲಗಾಮ್ ಹಿಡ್ಕೊಂಡು, ಚಾಟಿ ಹಿಡ್ಕೊಂಡು. ಹಾಗಾಗಿ ನಮ್ಮ ಮೇಲೊಬ್ಬ ಕುಂತಿದ್ದಾನೆ, ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಭಾಗವತದಲ್ಲಿ ಪ್ರಿಯವ್ರತ ಮಹಾರಾಜನಿಗೆ ಬ್ರಹ್ಮದೇವರು ಉಪದೇಶ ಮಾಡುವಾಗ ಇದೇ ಮಾತನ್ನು ಹೇಳ್ತಾರೆ, ಬಲಿನೀಶ್ವರಾಯ ಸರ್ವೇ ವಹಾಮಹ ಬಲಿನೀಶ್ವರಾಯ ಅಂತ. ನಾವ್ಯಾರು ಯಾವ
ಕರ್ಮದಲ್ಲಿಯೂ ಸ್ವತಂತ್ರ ಇಲ್ಲ ನಾನು ಸನ್ಯಾಸಿ ಆಗ್ಬೇಕು ನಾನು ಗೃಹಸ್ಥಾಶ್ರಮ ಆಗ್ಬೇಕು ನಾನು ಹಾಗಿರ್ಬೇಕು ಹೀಗಿರ್ಬೇಕು ನಮ್ಗೆ ಯಾವುದು ಈ ಸ್ವಾತಂತ್ರ್ಯ ಇಲ್ಲ ನಾವೆಲ್ಲ ಭಗವಂತನಿಗಾಗಿ ಕರ್ಮವನ್ನು ಹೊತ್ತ ಭಾರವನ್ನು ಹೊತ್ತ ಪ್ರಾಣಿಗಳು ನಾವೆಲ್ಲ ಭಗವಂತನ ಸೇವೆಗಾಗಿ ಕರ್ಮವನ್ನು ಮಾಡ್ತಾ ಇದ್ದೇವೆ ಬಲಿನೀಶ್ವರಾಯ ಅಂತ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ ಆದ ಕಾರಣ ನಮ್ಮನ್ನ ಒಬ್ಬ ನಿಯಮನ ಮಾಡ್ತಾ ಇದ್ದಾನೆ ಯಾರದು ಅಂತ ತಿಳಿದುಕೊಳ್ಳೋದೇ ಅರ್ಪಣೆ ಅರ್ಪಣೆ ಅಂದ್ರೆ ನೀವು ಮಾಡಿದ್ದನ್ನು ತಗೊಂಡೋಗಿ ರಾಯ ಮುಂದೆ ಇಡೋದಲ್ಲ ಎಲ್ಲವನ್ನೂ ಹಾಗೆ ಇಡ್ಲಿಕ್ಕೆ ಬರಲ್ಲ ನೀವು ಬೆಳಗ್ಗೆಯಿಂದ ಪಡಿಸಿರ್ತೀರಿ ಒದ್ದಾಡಿರ್ತೀರಿ ಇದನ್ನ ಅರ್ಪಣೆ ಮಾಡ್ಬೇಕು ಹೇಗ್ ಮಾಡೋದು ಅದಕ್ಕೆ ಕೈಗೆ ಸಿಗುತ್ತಾ ಇಲ್ಲ ನಿಮ್ ಕೈಯಿಂದ ಬಡಿಸಿದ್ರಲ್ಲ ಬಡಿಸೋ ಕಾಲದಲ್ಲಿ ತಾಕತ್ತು ಕೊಟ್ಟ ಭಗವಂತನ ರೂಪವನ್ನ ಸ್ಮರಣೆ ಮಾಡೋದೇ ಅರ್ಪಣೆ ಆಯಾಯ ಕಾಲದಲ್ಲಿ ಭಗವಂತನ ಸ್ವಾತಂತ್ರ್ಯದ ಅರಿವೇ ಭಗವಂತನಿಗೆ ಅರ್ಪಣೆ ಅಂತ ರಾಯರು ಹೇಳ್ತಾರೆ ಅನುಭವ ಕಾಲ ಘಟಿತ ವಿಷ್ಣು ಸ್ವಾತಂತ್ರ್ಯ ಸ್ಮೃತಿ ಅನುಭವ ಕಾಲದಲ್ಲಿ ನಾನು ಬಡಿಸ್ತಾ ಇದ್ದೇನೆ ನಾನು ಓಡಾಡ್ತಾ ಇದ್ದೇನೆ ನಾನು ತಿಂತಾ ಇದ್ದೇನೆ ನಾನು ನಿಂತಿದ್ದೇನೆ ಇದು ನಿಮ್ಮ ಅನುಭವಕ್ಕೆ ಬರ್ತಾ ಇದೆಯಲ್ಲ ಈ ಕಾಲದಲ್ಲಿ ವಿಷ್ಣುವಿನ ಸ್ವಾತಂತ್ರ್ಯ ನಿಮ್ಮ ನೆನಪಿಗೆ ಬಂದರೆ ಅದೇ ಭಗವಂತನಿಗೆ ಮಾಡುವ ಅರ್ಪಣೆ ಬೆಳಗ್ಗೆಯಿಂದ ಇದೆಲ್ಲ ನೆನಪು ಮಾಡ್ಕೊಳ್ಳಿ ಪುರುಸೋಗ್ತಿಲ್ಲ ಅಂತೇಳಿ ನಿಮಗೆಲ್ಲ ಒಂದು ಗಂಟೆ ಕೂಡಿಸಿ ಈಗ ಈ ಜನ್ಮದಲ್ಲ ಜನ್ಮ ಜನ್ಮಾಂತರದಲ್ಲಿ ಅರಿವಿಲ್ಲದ ಜನ್ಮ ಬಂದಾಗ್ಲೂ ಕೂಡ ನರಿ ನಾಯಿ ಕುರಿ ಕೋಳಿ ಕತ್ತೆ ಆದಾಗ್ಲೂ ಏನೇನೋ ಮಾಡಿದೆ ಈಗ ಅರಿವಿದೆ ಅಲ್ವಾ ಆ ಜನ್ಮದನ್ನು ಕೂಡ ಈಗ ಅರ್ಪಣೆ ಮಾಡ್ಲಿಕ್ಕಿದೆ ಹಾಗಾದ್ರೆ ಭಗವಂತ ನಿನಗೆ ಅರ್ಪಣೆ ನನ್ನನ್ನ ನಿಯಮನ ಮಾಡುವವ ನೀನು ಯಾವ್ಯಾವಾಗ ಮಾಡಿದ್ದಾನೆ ಜಾಗೃತ ಕಾಲದಲ್ಲಿ ಸ್ವಪ್ನದಲ್ಲಿ ಸುಷುಪ್ತಿಯಲ್ಲಿ ಜಾಗೃತ ಅಂದೇನು ಎಚ್ಚರವಾಗಿರೋದೇ ಜಾಗೃತ ಮನಸ್ಸಿನ ಒಟ್ಟಿಗೆ ಎಲ್ಲ ಇಂದ್ರಿಯಗಳ ವ್ಯಾಪಾರ ನಡೆಯೋದನ್ನೇ ಜಾಗೃತ ಅಂತ ಕರೀತಾರೆ ಸ್ವಪ್ನ ಅಂದ್ರೆ ಹೊರಗಿನ ಇಂದ್ರಿಯಗಳ ವ್ಯಾಪಾರ ಇಲ್ಲ ಕಣ್ಣಿಲ್ಲ ಕಿವಿ ಇಲ್ಲ ಆದ್ರೆ ಮನಸ್ಸು ಮಾತ್ರ ಎಚ್ಚರ ಇರುತ್ತೆ ಆಗ ದೇವರು ಸ್ಥೂಲ ಮತ್ತು ಸೂಕ್ಷ್ಮ ರೂಪ ಯದ್ಯಪಿ ಜೀವರಿಗೆ ಅವರಿಗೆ ಅಂಶರಿಲ್ಲ ನಿರಂಶರು ಜೀವರಾಶಿಗಳು ದೇವತೆಗಳು ಸಾಂಶರು ಆದ್ರೆ ಜೀವರು ನಿರಂಶರು ನಿರಂಶರಾದ ಜೀವರನ್ನ ಭಗವಂತ ತನ್ನ ಯೋಗ ಸಾಮರ್ಥ್ಯದಿಂದ ಅವರನ್ನ ಸಾಂಶರನ್ನಾಗಿ ಮಾಡಿ ಎಲ್ಲೆಲ್ಲೋ ಕರ್ಕೊಂಡೋಗಿ ಏನೇನೋ ಎಲ್ಲ ಮಾಡಿಸಿ ಮಾತಾಡಿಸ್ತಾನೆ ಊಡಿಸ್ತಾನೆ ತಿನ್ನಿಸ್ತಾನೆ ರಥದಲ್ಲಿ ಕೂಡಿಸ್ತಾನೆ ಆನೆ ಮೇಲೆ ಕೂಡಿಸ್ತಾನೆ ಎಲ್ಲ ವ್ಯವಹಾರಗಳನ್ನ ಮಾಡ್ತಾನಲ್ಲ ಇದಕ್ಕೆ ಸ್ವಪ್ನ ಅಂತ ಕರೀತಾರೆ ಸ್ವಪ್ನದಲ್ಲಿ ಹೊರಗಿನ ಎಲ್ಲ ಇಂದ್ರಿಯಗಳು ಉಪರತವಾಗಿರುತ್ತೆ ಹಾಗೆ ಕೆಲಸ ಇಲ್ಲ ಆದ್ರೆ ಮನಸ್ಸು ಮಾತ್ರ ಜಾಗೃತ ಆಗಿರುತ್ತಲ್ಲ ಅದಕ್ಕೆ ಆ ಸ್ವಪ್ನಾವಸ್ಥೆ ಅಂತ ಕರೀತಾರೆ ಅಂದ್ರೆ ಎಚ್ಚರದ ಅವಸ್ಥೆಯನ್ನು ಕೊಡುವವನು ಅವನೇ ಸ್ವಪ್ನಾವಸ್ಥೆಯನ್ನು ಕೊಡುವವನು ಅವನೇ ಆ ಸ್ವಪ್ನ ಅವಸ್ಥೆಗಿಂತಲೂ ಭಿನ್ನವಾದ ಮತ್ತೊಂದು ಅವಸ್ಥಾ ಸುಷುಪ್ತಿ ಮೋಕ್ಷ ಕಾಲದಲ್ಲಿ ಆಗುವ ಆನಂದದ ತುಣುಕನ್ನ ಕೊಡ್ಲಿಕ್ಕೆ ಪ್ರಾರ್ಥನಾಮಕ ಪರಮಾತ್ಮ ಜೀವನ ಆಲಿಂಗನ ಮಾಡಿಕೊಂಡು ಅತ್ಯರ್ಥವಾದ ಸುಖವನ್ನ ಕೊಡ್ತಾರ ಈ ರೂಪ ಏನಿದೆ ಇದು ಆ ಭಗವಂತ ಸುಷುಪ್ತಿಯಲ್ಲಿ ನಮ್ಮನ್ನ ನಿಯಮನ ಮಾಡ್ತಾ ಇದ್ದಾನೆ ಇಂತಹ ಭಗವಂತ ಜಾಗೃತ್ ಸ್ವಪ್ನ ಸುಷುಪ್ತ ಅವಸ್ಥಾ ತ್ರಯ ನಿಯಾಮಕ ಈ ಮೂರು ಅವಸ್ಥೆಗಳಲ್ಲಿಯೂ ಕೂಡ ನಮ್ಮನ್ನ ನಿಯಮನ ಕಂಟ್ರೋಲ್ ಮಾಡುವವ ಇದರ ತಾತ್ಪರ್ಯ ಏನಂದ್ರೆ ಎಚ್ಚರಿಕೆಯಲ್ಲೂ ಸ್ವಾತಂತ್ರ್ಯ ಇಲ್ಲ ನಿದ್ದೆಯಲ್ಲಿಯೂ ಸ್ವಾತಂತ್ರ್ಯ ಇಲ್ಲ ಸ್ವಪ್ನದಲ್ಲಿಯೂ ಸ್ವಾತಂತ್ರ್ಯ ಇಲ್ಲ ನಮ್ಗೆ ಇಂಥ ಸ್ವಪ್ನ ಬೇಕು ಅಂತ ಅಂದ್ಕೊಂಡ್ರೆ ಬೀಳಲ್ಲ ಎಚ್ಚರದಲ್ಲಿ ನಾವು ಇದು ಮಾಡಬೇಕು ಆಗಲ್ಲ ಹಾಗಾಗಿ ನಿದ್ದೆ ಇಷ್ಟು ಚಂದ ಬರಬೇಕು ಬರಲ್ಲ ಕೆಲವು ಕಡೆ ಫ್ಯಾನ್ ಹಾಕಿ ಒಳ್ಳೆ ಬೆಟ್ಟಿದ್ದು ನಿಶ್ಶಬ್ದವಾಗಿದ್ರು ನಿದ್ದೆ ಬೇಕಂದ್ರೆ ಬರಲ್ಲ ಬೇಡ ಅಂದ್ರೆ ಬರುತ್ತೆ ಎಂತ ಅದ್ಭುತವಾದ ನಿದ್ದೆ ಬರುತ್ತೆ ಅಲ್ವಾ ಎಲ್ಲರಿಗ ಅನುಭವಕ್ಕೆ ಬಂದದ್ದು ಬೇಡ ಅಂದ ಕಡೆ ಬರುತ್ತೆ ಸೀರಿಯಲ್ ನೋಡುವಾಗ ಬೇಕಂದ್ರೂ ಬರಲ್ಲ ಪುರಾಣ ಕೂತಾಗ ಬೇಡ ಅಂದ್ರೂ ಬಂದ್ಬಿಟ್ಟಿರುತ್ತೆ ನಿಮ್ಗೆ ಯಾರ್ದು ಹೇಳಿಲ್ಲ ನಂದೇ ಒಂದೊಂದ್ಸತಿ ಹಾಗೆ ಕೂತ್ರೆ ಮೈ ಮರೆತೋಗ್ಬಿಟ್ಟಿರುತ್ತೆ ಎಲ್ಲ ಚಪ್ಪಾಳೆ ಹೊಡೆಯೋದ್ರಿಂದ ಸ್ವಲ್ಪ ಹೇಳೋ ಹಂಗಾಗುತ್ತೆ ಇಲ್ಲ ಹೇಳೋದೇ ಇಲ್ಲ ಯಾರು ಎಬ್ಬಿಸ್ ಮನೆಗಳು ಇಂಥ ವ್ಯವಸ್ಥೆಗಳಾಗ್ಬಿಡುತ್ತೆ ಹಾಗಾದ್ರೆ ನಮ್ಮ ಸ್ವಾತಂತ್ರ್ಯ ಇಲ್ಲ ಯಾರು ಕೂಡ ನಿಜವಾಗಿ ಇಂಥ ಗುಂಪಲ್ಲಿ ಬಂದು ನಿದ್ದೆ ಮಾಡಬೇಕು ಅಂತ ಯಾರಿಗ ಆಸೆ ಇರುತ್ತೆ ಅಂದ್ರೆ ನಮ್ಗೆ ಸ್ವಾತಂತ್ರ್ಯ ಇಲ್ಲ ಕಣ್ಣು ಬಿಟ್ಟರೂ ಕೂಡ ಅದನ್ನ ನಿದ್ದೆ ಮಾಡದ ಹಾಗೆ ಇರಿಸುವ ಯೋಗ್ಯತೆ ನಮಗಿಲ್ಲ ಜಾಗೃತ ಅವಸ್ಥೆಯಲ್ಲಿಲ್ಲ ಸ್ವಪ್ನದಲ್ಲಿಯೂ ಇಲ್ಲ ಸುಷುಪ್ತಿಯಲ್ಲಂತೂ ಮೊದಲೇ ಇಲ್ಲ ಹಾಗಾದ್ರೆ ಇಂತಹ ಜೀವ ಯಾಕಿದ್ ಹೇಳ್ತಾ ಇದ್ದಾರೆ ಆಯ್ತು ಮೊದಲ ವಾಕ್ಯ ಇದು ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ಜಾಗೃತ ಅವಸ್ಥೆಯಲ್ಲಿಯೂ ನಿನಗೆ ಸ್ವತಂತ್ರ್ಯ ಇಲ್ಲ ಸ್ವಪ್ನದಲ್ಲಿಯೂ ಇಲ್ಲ ಸುಷುಪ್ತಿಯೂ ಇಲ್ಲ ನಾನ್ ಮಾಡಿದೆ ಅಂತ ಏನ್ ಹೇಳ್ತೀಯ ನಿಂದಂತ ಏನಿಲ್ಲ ನೀನು ಅರ್ಪಣೆಗೆ ಮಾಡೋ ಹಾಗಿಲ್ಲ ಕರ್ಮವನ್ನು ಮಾಡೋ ಹಾಗಿಲ್ಲ ಹಾಗಾದ್ರೆ ಮೊದಲು ಯಾರು ಮಾಡ್ತಾ ಇದ್ದಾರೆ ಅಂತ ತಿಳಿದು
ತಿಳ್ಕೊಳ್ಳುವ ಮೊದಲು ನಾನು ಮಾಡ್ತಿಲ್ಲ ಅಂತ ಮೊದಲು ತಿಳ್ಕೊ. ನಮ್ಮ ಎಲ್ಲಾ ಪ್ರಾಬ್ಲಮ್ಗೆ ಕಾರಣ ನಾನು ಮಾಡ್ತಾ ಇದ್ದೀನಿ, ನಾನು ಮಾಡ್ತಾ ಇದ್ದೀನಿ, ನಾನು ಮಾಡ್ತಿಲ್ಲ ಅನ್ನೋದು ತಿಳ್ಕೊಂಡ್ರೆ ಯಾರು ಮಾಡ್ತಾ ಇದ್ದಾನೆ ಅಂತ ಆಮೇಲೆ ನೋಡ್ಬೋದು. ಈಗ ಮೊದಲು ತಿಳಿಬೇಕಾದ್ದು ನನ್ನನ್ನ ನಿಯಮನ ಮಾಡುವವ ಮತ್ತೊಬ್ಬನಿದ್ದಾನೆ. ನನಗಿರುವ ಮೂರು ಅವಸ್ಥೆ ಜಾಗೃತ್ ಸ್ವಪ್ನ ಸುಷುಪ್ತಿ, ಮೂರು ಅವಸ್ಥೆಯಲ್ಲಿಯೂ ನನಗೆ ಸ್ವತಂತ್ರ ಇಲ್ಲ. ಅಲ್ಲ, ನಂಗಿಲ್ಲ ಮಾತ್ರವೋ ಯಾರಿಗೂ ಇಲ್ಲ ಅಂತನೋ? ಅದಕ್ಕೆ ಮತ್ತೆ ರಾಘವೇಂದ್ರ ಸ್ವಾಮಿಗಳು ಎರಡನೇ ವಾಕ್ಯ ಹೇಳ್ತಾರೆ, ಮದಂತರ್ಯಾಮಿ ಮುಖ್ಯ ಪ್ರಾಣ ಅಂತರ್ಗತ. ನಮಗೆ ಜಾಗೃತ್ ಸ್ವಪ್ನ ಸುಷುಪ್ತಿಯಲ್ಲಿ ಸ್ವಾತಂತ್ರ್ಯ ಇಲ್ಲ. ಆದ್ರೆ ನಮಗೆ ಸ್ವಾತಂತ್ರ್ಯ ಇಲ್ಲದಿದ್ದಾಗಲೂ ಸ್ವಾತಂತ್ರ್ಯ ಇರುವವನು ಯಾರು? ಮುಖ್ಯ ಪ್ರಾಣ. ಹಾಗಾದ್ರೆ ನೀವೇನ್ ತಿಳ್ಕೊಳ್ಬೇಕು? ನಾ ಮಾಡಿಲ್ಲ ಅಂತ ತಿಳ್ಕೊಳ್ಬೇಕು. ನನ್ನೊಳಗಿರುವ ಮುಖ್ಯ ಪ್ರಾಣ ಇರುವ ತನಕ ನಂದೆಲ್ಲ ನಡೆಯುತ್ತೆ. ಜಯ ಜಯ ತು ಜಗತ್ರಾಣ, ಜಗದೊಳಗೆ ಸುತ್ರಾಣ, ಅಖಿಲ ಗುಣ ಸದ್ದಾಮ ಮಧ್ವನಾಮ. ಎಲ್ಲಿಯ ತನಕ ವಾಯುದೇವರು, ಈ ವಾಯುದೇವರಿಗೆ ಮಧ್ಯಮ ಪ್ರಾಣ ಅಂತ ಕರೀತಾರೆ. ಉತ್ತಮ ಪ್ರಾಣ ಭಗವಂತ, ಮಧ್ಯಮ ಪ್ರಾಣ ಮುಖ್ಯ ಪ್ರಾಣ, ನಾವೆಲ್ಲ ಅಧಮ ಪ್ರಾಣರು. ಹಾಗಾಗಿ ಮಧ್ಯಮ ಪ್ರಾಣನಾದ ಭಗವಂತ ನಮ್ಮೆಲ್ಲರ ಒಳಗಿದ್ದು ನಮ್ಮ ಕಾರ್ಯವನ್ನ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಬೇಕು. ಆಮೇಲೆ ಈ ಮುಖ್ಯ ಪ್ರಾಣನೇ ಸ್ವತಂತ್ರನ ಅಂದ್ರೆ ಅವನು ಸ್ವತಂತ್ರ ಅಲ್ಲ, ನಾವು ಸ್ವತಂತ್ರ ಅಲ್ಲ, ಗೊತ್ತಾಯ್ತು. ಹಾಗಾದ್ರೆ ಯಾರು ಸ್ವತಂತ್ರ ಅಂದಾಗ ರಾಯರು ಹೇಳಿದ್ರು, ಮದಂತರಿಯಾಗಿ ಮುಖ್ಯ ಪ್ರಾಣ. ಬರೀ ಪ್ರಾಣ ಅನ್ನಲಿಲ್ಲ, ಮುಖ್ಯ ಪ್ರಾಣ ಅಂದ್ರು. ಪ್ರಾಣ ಅನ್ನುವ ಶಬ್ದದಿಂದ ಇಂದ್ರಿಯಗಳು ಅರ್ಥ ಆಗುತ್ತೆ. ಹಾಗಾದ್ರೆ ಇಂದ್ರಿಯಗಳು ಸ್ವತಂತ್ರವಾದ್ರೆ ಇಂದ್ರಿಯಕ್ಕೂ ಸ್ವಾತಂತ್ರ್ಯ ಇಲ್ಲ. ಅರ್ಥ ಇಷ್ಟೇ, ನೀವು ಸುಷುಪ್ತಿಯಲ್ಲಿ ಹೋದಾಗ ಇಂದ್ರಿಯಾಭಿಮಾನಿ ದೇವತೆಗಳಿಗೆ ಎಚ್ಚರವಿಲ್ಲ, ಆದ್ರೆ ಸ್ವಪ್ನದಲ್ಲಿ ಇಂದ್ರಿಯಾಭಿಮಾನಿ ದೇವತೆಗಳಿಗೆ ಎಚ್ಚರ ಇದೆ. ಹೊರಗಿನ ಕಣ್ಣು ಕಾಣದಿದ್ದರೂ ದೇವರು ಒಳಗಿನ ಕಣ್ಣಿನಿಂದಲೇ ನಮ್ಗೇನೇನೋ ತೋರಿಸ್ತಾರೆ. ಈ ನಾಲಿಗೆ ಸುಮ್ಮನೆ ಇದ್ರು ಕನಸಿನಲ್ಲೇ ಯಾರ್ದೋ ಜೊತೆ ಮಾತಾಡಿರ್ತೀವಿ, ನಿಮ್ ಜೊತೆ ಮಾತಾಡಿದಾಗ ಆಯ್ತು ಅಂತ. ಇಂದ್ರಿಯಗಳು ಉಪರತ ಇಲ್ಲ ಯಾವಾಗ ಸ್ವಪ್ನದಲ್ಲಿ, ಆದ್ರೆ ಸುಷುಪ್ತಿಯಲ್ಲಿ ಇಂದ್ರಿಯಗಳು ಕೂಡ ಅವು ಮಲಗಿಬಿಡುತ್ತೆ. ಪ್ರಾಣದೇವರ ಪಾದವನ್ನ ಹಿಡಿದು ಇಂದ್ರಿಯಾಭಿಮಾನಿ ದೇವತೆಗಳು ಕೂಡ ಉಪರತವನ್ನ ಹೊಂದಿದಾಗಲೂ ಕೂಡ ಆಗ ಜಾಗೃತವಾಗಿರುವವರು ಪ್ರಾಣ ಅಲ್ಲ, ಮುಖ್ಯ ಪ್ರಾಣ. ಪ್ರಾಣಿ ಗಣ ಪ್ರಣೇತ ಅಂತ ಕರೀತಾ ಇದ್ದಾರೆ. ಎಲ್ಲ ಪ್ರಾಣಿ ಗಣವನ್ನ, ಪ್ರಾಣಿ ಗಣ ಅಂದ್ರೆ ಇಂದ್ರಿಯ ಗಣ, ಅದಕ್ಕೆ ಅವರಿಗೆ ಈರ ಅಂತ ಕರೀತಾರೆ ವಾಯುದೇವಿ, ಅಥವಾ ಸಮೀರ ಅಂತ. ಈರ ಪ್ರೇರಣೆ ಅಂತ ಚೆನ್ನಾಗಿ ಎಲ್ಲ ದೇವತೆಗಳಿಗೂ ಕೂಡ ಕಾರ್ಯದಲ್ಲಿ ಪ್ರೇರೇಪಿಸುವರಾದ ಕಾರಣ ಅವರಿಗೆ ಸಮೀರ ಅಂತ ಕರೀತಾ ಇದ್ದಾರೆ. ನಾನು ಸ್ವತಂತ್ರ ಅಲ್ಲ, ನನ್ನೊಳಗಿರುವ ಇಂದ್ರಿಯಾಭಿಮಾನಿಗಳು ಸ್ವತಂತ್ರರಲ್ಲ, ಅವರ ಒಳಗಿರುವ ಮುಖ್ಯ ಪ್ರಾಣ. ಹಾಗಾದ್ರೆ ಅವನು ಮಾತ್ರನ ಅಂತಂದ್ರೆ ಅವನ ಒಳಗೆ ಮೂರು ಜನ ಇದ್ದಾರೆ ಈ ಅವಸ್ಥೆಯನ್ನ ನಿಯಮನ ಮಾಡುವವರು. ಯಾರದು? ವಿಶ್ವ, ತೈಜಸ, ಪ್ರಾಜ್ಞಾತ್ಮಕ ಅಂತ ಮೂರು ರೂಪವನ್ನ ರಾಯರು ಮೂರನೇ ವಾಕ್ಯದಲ್ಲಿ ಹೇಳ್ತಾರೆ. ವಿಶ್ವ ಅಂದ್ರೆ ಇವನು ಜಾಗೃತ ಅವಸ್ಥೆಯ ನಿಯಮ ಮಾಡ್ತಕ್ಕಂಥವನು, ಚಕ್ಷುಸ್ ಅನ್ನುವ ಇಂದ್ರಿಯದಲ್ಲಿ ಇರ್ತಕ್ಕಂಥವನು. ಚಕ್ಷುಸ್ ಅನ್ನುವ ಇಂದ್ರಿಯದಲ್ಲಿ ವಿಶ್ವನಾಮಕ ಪರಮಾತ್ಮ ಇದ್ದು ಹೊರಗಿರುವ ವಸ್ತುಗಳ ಅರಿವನ್ನ ಭಗವಂತ ಕೊಡ್ತಾನೆ. ಹೊರಗೆ ಕಾಣುವ ವಸ್ತುಗಳಿದೆಯಲ್ಲ, ಇದು ನಿಮಗೆ ಅರಿವಿಗೆ ಬರಬೇಕಾದ್ರೆ ವಿಶ್ವನಾಮಕ ಪರಮಾತ್ಮ ಬಹಳ ಮುಖ್ಯ. ಈ ವಿಶ್ವನಾಮಕ ಪರಮಾತ್ಮನಿಗೆ 19 ಮುಖಗಳು, 9 ಬಲಬದಿಯಲ್ಲಿ, 9 ಎಡಬದಿಯಲ್ಲಿ, 18 ಮಧ್ಯದಲ್ಲಿ ಒಂದು ಆನೆಯ ಮುಖ ಇರ್ತಕ್ಕಂಥದ್ದು 19 ಮುಖ. ಇದನ್ನ ಆಚಾರ್ಯರು ಉಪನಿಷತ್ತಿನಲ್ಲಿ ತಿಳಿಸ್ತಾ ಮಾಂಡುಕ್ಯದಲ್ಲಿ ಗಣಪತಿ ಆ ಮುಖ್ಯವಾದ ಆ ಮುಖವನ್ನ ಚಿಂತನೆ ಮಾಡಿ ಗಜವಕ್ತವನ್ನ ತಾನು ಪಡೆದಿದ್ದಾನೆ ಅಂತ ಹೇಳ್ತಾ, ವಿಶ್ವಸ್ಯ ಜ್ಞಾನಾತ್ ಐತ್ ಗಜವಕ್ತ. ಗಣಪತಿ ಆ ಗಜಮುಖ ಆಗಲಿಕ್ಕೆ ವಿಶ್ವನಾಮಕ ಪರಮಾತ್ಮನ 19 ಮುಖಗಳ ಮಧ್ಯಮುಖದ ಉಪಾಸನೆ ಕಾರಣ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಆ ವಸ್ತುವಾದರೆ ಮತ್ತೆ ತೈಜಸ, ಈ ತೈಜಸ ನಾಮಕ ಪರಮಾತ್ಮ ಸ್ವಪ್ನಾವಸ್ಥೆಯನ್ನ ನಡೆಸುವ ಮಹಾನುಭಾವ. ಇವನು ಕಂಠದಲ್ಲಿ ಕೂತಿರ್ತಾನೆ, ಕಂಠದಲ್ಲಿ ಕೂತಿದ್ದು ಈ ಕಾರ್ಯವನ್ನೆಲ್ಲ ಸ್ವಪ್ನವನ್ನೆಲ್ಲ ಮಾಡಿಸ್ತಾ ಇದ್ದಾನೆ. ಸ್ವಪ್ನ ಸ್ಥಾನ ಅಂತ ಪ್ರಜ್ಞ ಅಂತ ಆಚಾರ್ಯರು ತಿಳಿಸ್ತಾರೆ. ಕಂಠದಲ್ಲಿ ತೈಜಸ ನಾಮಕ ಪರಮಾತ್ಮ ಇದ್ದು ನಿಮಗೆ ಬೀಳುವ ಎಲ್ಲ ಸ್ವಪ್ನಗಳ ಕಂಟ್ರೋಲ್ ಮಾಡ್ತಾನೆ, ನಿಯಮನ ಮಾಡ್ತಾನೆ. ಏನ್ ಮಾಡ್ತಾನೆ? ದೇವರಲ್ಲಿ ಭಕ್ತಿ ಬರಬೇಕಾದ್ರೆ ಇದು ಕಾರಣ ಅಂತ ಆಚಾರ್ಯರು ಸೂತ್ರ ಭಾಷ್ಯದಲ್ಲಿ ತಿಳಿಸ್ತಾರೆ. ಆ ಸ್ವಪ್ನದ ವೈಭವವನ್ನ ನೋಡ್ಬೇಕು. ಮಧ್ವಾಚಾರ್ಯರನ್ನು ಬಿಟ್ರೆ ಉಳಿದವರೆಲ್ಲ ಸ್ವಪ್ನವನ್ನ ಸುಳ್ಳು ಅಂತ ಹೇಳಿದರು.
ಜಗದ್ಗುರು ಮಧ್ವಾಚಾರ್ಯರು ಮಾತ್ರ ಸ್ವಪ್ನವನ್ನ ಸತ್ಯ ಅಂತ ಹೇಳ್ತಾರೆ. ಏನು ಸ್ವಪ್ನ? ಸ್ವಪ್ನದ ವಿಶೇಷ ಏನಂದ್ರೆ ಇರದ ಎಲ್ಲ ಪದಾರ್ಥಗಳನ್ನ ವಾಸನಾಮಯವಾಗಿ ಭಗವಂತ ತತ್ಕಾಲದಲ್ಲಿ ಸೃಷ್ಟಿ ಮಾಡಿ ತೋರಿಸ್ತಾನೆ. ತೋರಿಸುವಾಗ ಮತ್ತೊಂದು ಕೊಡ್ತಾನೆ, ಅದೇನಂದ್ರೆ ಹೊರಗೆ ಎಚ್ಚರದಲ್ಲಿ ನಾನೇನ್ ನೋಡಿದ್ದೆ ಅದೇ ಇದು ಅನ್ನುವ ಭ್ರಮೆಯನ್ನು ಕೊಡ್ತಾನೆ. ನೀವು ಸ್ವಪ್ನದಲ್ಲಿ ಆನೆ ನೋಡ್ತೀರಿ, ಎದ್ದಾಗ ನೋಡಿದ ಆನೆ ಇದು ಅನ್ನುವ ಭ್ರಮೆಯನ್ನು ಅವನೇ ಕೊಡ್ತಾನೆ. ಆದ್ರೆ ನಿಜವಾಗಿ ಸ್ವಪ್ನದಲ್ಲಿ ತೋರಿದ್ದು ಸುಳ್ಳಲ್ಲ. ಸ್ವಪ್ನದಲ್ಲಿ ಏನ್ ನೋಡ್ತಾ ಇದ್ದೀರಿ ಅದೆಲ್ಲ ಅಲ್ಲಿರುವಂತಹ ತೈಜಸ ನಾಮಕ ಪರಮಾತ್ಮ ತನ್ನ ಯೋಗ ಸಾಮರ್ಥ್ಯದಿಂದ ಜೀವನ ಕರ್ಮಕ್ಕೆ ಅನುಸಾರವಾಗಿ ಪ್ರಾರಬ್ಧಕ್ಕೆ ಅನುಸಾರವಾಗಿ ಸ್ವಪ್ನ ಪದಾರ್ಥಗಳನ್ನ ಸೃಷ್ಟಿ ಮಾಡಿ ಅನುಭವಕ್ಕೆ ತಂದು ಕೊಡ್ತಾನೆ, ಆನಂದವನ್ನ ತಂದು ಕೊಡ್ತಾನೆ. ಇದು ತೈಜಸ ನಾಮಕ ಪರಮಾತ್ಮ ಜೀವನನ್ನ ಆ ಕಾಲದಲ್ಲಿ ನಿಯಮನ ಮಾಡುವ ಕ್ರಮ. ಆ ನಂತರದಲ್ಲಿ ಪ್ರಾಜ್ಞ ನಾಮಕ ಪರಮಾತ್ಮ, ಇವನು ಹೃದಯ ಭಾಗದಲ್ಲಿ ಇರ್ತಾನೆ. ಪ್ರಾಜ್ಞ ನಾಮಕ ಪರಮಾತ್ಮ ಹೃದಯದಲ್ಲಿದ್ದು ಯಾವಾಗ ಜೀವರ ಜೊತೆಗೆ ಪ್ರಾಜ್ಞ ನಾಮಕ ಪರಮಾತ್ಮನ ಆಲಿಂಗನ ಆಗತ್ತೋ ಆಗ ಎಲ್ಲ ಇಂದ್ರಿಯಗಳ ವ್ಯಾಪಾರ ಅಂತರ ಇಂದ್ರಿಯಗಳು ಕೂಡ ಉಪರತವಾಗಿ ಬಿಡುತ್ತೆ. ಆಗ ಸುಷುಪ್ತಿಯ ಒಂದು ಆ ನಿದ್ದೆಯ ಒಂದು ಆನಂದ, ಅವಾಗ ಯಾವ ಜ್ಞಾಪಕವೂ ಇಲ್ಲ. ಏನು ಜ್ಞಾಪಕ ಇಲ್ಲ ಅಂದ್ರೆ ಸುಷುಪ್ತಿ ಅವಸ್ಥೆಯಲ್ಲಿ ನಿಮ್ಗೆ ಯಾವುದರ ಎಚ್ಚರಿಕೆ ಇಲ್ಲ. ನಿಮ್ ಮೈ ಮೇಲೆ ಹೊತ್ಕೊಂಡು ಹೊತ್ತಿಗೆ ಯಾರು ಎತ್ಕೊಂಡು ಹೋದ್ರು ಗೊತ್ತಾಗಲ್ಲ, ದಿಂಬೆಳ್ಕೊಂಡು ಹೋದ್ರು ಗೊತ್ತಾಗಲ್ಲ, ನಿಮಗೆ ಕಣ್ಣು ಕಿವಿ ನಾಲ್ಗೆ ಇರೋದು ಗೊತ್ತಾಗಲ್ಲ, ಏನು ಗೊತ್ತಾಗಲ್ಲ. ಕೆಲವರು ನಿದ್ದೆ ಬಂದಿದ್ದೇ ಗೊತ್ತಾಗಲ್ಲ. ಆಮೇಲೆ ಎಚ್ಚರಿಕೆಯನ್ನ ಭಗವಂತ ಕೊಡ್ತಾನೆ. ಈ ಭಗವಂತನಿಗೆ ಪ್ರಾಜ್ಞ ಅಂತ ಯಾಕೆ ಕರೀತಾರೆ ಅಂದ್ರೆ ಆಚಾರ್ಯರು ತಿಳಿಸ್ತಾರೆ, ಪ್ರಕರ್ಷೇಣ ನ ಜ್ಞಾಪಯತಿ, ಚೆನ್ನಾಗಿ ಈ ಇಂದ್ರಿಯಗಳ ನೆನಪು ಬಾರದ ಹಾಗೆ ನೋಡಿಕೊಡ್ತಾನೆ. ಯಾಕಂದ್ರೆ ಯಾವ ಇಂದ್ರಿಯ ನೋಡಿ, ಅದಕ್ಕೆ ಕೈಗೆ ಕಾಲಿಗೆ ಕಣ್ಣಿಗೆ ಏನಾದ್ರೂ ನೋವಿದ್ರೆ ಒಳ್ಳೆ ನಿದ್ದೆ ಕೊಟ್ಬಿಡ್ತಾರೆ. ಮಾತ್ರ ನಿದ್ದೆ ಸುಷುಪ್ತಿ ಹೋಗ್ಬಿಟ್ರೆ ಮೈ ಮೇಲೆ ಎಚ್ಚರಿಕೆ ಇಲ್ಲ, ಯಾವ ನೋವಿನ ಅರಿವು ನಿಮಗೆ ಬಾರದ ಹಾಗೆ ನೋಡಿಕೊಳ್ಳುವ ರೂಪ ಆ ಪ್ರಾಜ್ಞ ನಾಮಕ ಪರಮಾತ್ಮ. ವಿಶ್ವ ತೈಜಸ ಪ್ರಾಜ್ಞ ಈ ಮೂರು ಜನ ನಮ್ಮ ಮೂರು ಕಾಲದ ನಿಯಮನ ಮಾಡ್ತಾ ಇದ್ದಾರೆ. ಇವರು ನಿಜವಾಗಿ ಸ್ವತಂತ್ರರು. ಇದರರ್ಥ ಎಚ್ಚರದಲ್ಲಿ ನಾನು ಮಾಡಿದ ಸಕಲ ಕರ್ಮ ಅದನ್ನ ಮಾಡಿಸಿದವ ವಿಶ್ವ. ಸ್ವಪ್ನದಲ್ಲಿ ನಾನು ನೋಡಿದ್ದು ನಾನು ಕೇಳಿದ್ದೆಲ್ಲ ತೈಜಸ, ಮತ್ತೆ ಸುಷುಪ್ತಿಯಲ್ಲಿ ನನ್ನಿಂದ ಏನು ಒಳ್ಳೆ ಸುಖವಾದ ಆನಂದದ ನಿದ್ದೆ ಬಂದಿದೆ ಇದು ಪ್ರಾಜ್ಞ ನಾಮಕ ಪರಮಾತ್ಮ ಕೊಟ್ಟದ್ದು, ಇದರ ಅರಿವಿದೆಯಲ್ಲ, ಇದೇ ಅರ್ಪಣೆ. ಮಾಡಕ್ಕಾಗಲ್ಲ, ಯಾರಾದ್ರು ನಾಲ್ಕು ಜನ ಅವರಿಗೆ ಏನ್ ಬೇಕೋ ಇದನ್ನ ಮಾಡಿ, ನಾಲ್ಕು ಜನ ಹೋಗ್ರಿ. ಎಲ್ಲರೂ ಕೂತ್ಕೊಳ್ಳಿ, ಶಾಂತ ಚಿತ್ರ ಕೂತ್ಕೊಳ್ಳಿ. ನಾಲ್ಕು ಜನ ಅವ್ರು ಏನ್ ಮಾಡ್ಬೇಕು ಮಾಡ್ತಾರೆ. ಭಗವಂತ ಜಾಗೃತ ಸ್ವಪ್ನ ಸುಷುಪ್ತಿಯಲ್ಲಿ ಜೀವನ ಜೊತೆಗೆ ಸಕಲ ಕರ್ಮವನ್ನ ಮಾಡಿಸಿ ಎಚ್ಚರ ಆಗುವ ಕಾಲಕ್ಕೆ ಹೃದಯದಲ್ಲಿರುವ ಆ ಜೀವ ಅವನು ಬಹಳ ಸೂಕ್ಷ್ಮ ಜೀವ ಅಂದ್ರೆ ಅವನು ಅಣುವಿಗಿಂತಲೂ ಅಣುವಾಗಿದ್ದಾನೆ.
ಅದಕ್ಕಾಗಿಯೇ ಯಾವ ದೇಹದ ಒಳಗೂ ಕೂಡ ಜೀವ ಪ್ರವೇಶ ಮಾಡಲಿಕ್ಕೆ ಆಗುತ್ತೆ ಅವನನ್ನ ಹೇಳುವಾಗ ಕುದುರೆ ಬಾಲದ ಕೊನೆಯ ಕೂದಲನ್ನ 100 ಭಾಗ ಮಾಡಿದಾಗ ಎಷ್ಟು ಇರಬಹುದು ಅಷ್ಟು ಜೀವ ಇರ್ತಾನೆ ಹಾಗಾಗಿ ಅವನು ಇರುವೆಯಲ್ಲಾಗಲಿ ಆನೆ ಸ್ವಲ್ಪ ದಯಮಾಡಿ ಎಲ್ಲರೂ ಜಾಗ ಮಾಡಿಕೊಡಿ ಅವರಿಗೆ ಯಾವುದೇ ಒಂದು ಸಣ್ಣ ಜೀವಿಯಲ್ಲಿಯೂ ಕೂಡ ಆ ಜೀವ ತಾನು ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಹ ಜೀವನದೊಳಗೆ ಭಗವಂತ ಇದ್ದು ಇಷ್ಟೆಲ್ಲ ಕಾರ್ಯವನ್ನ ನಡೆಸುತ್ತಾ ಇದ್ದಾನೆ ಇನ್ನೇನು ಎಚ್ಚರ ಆಗುತ್ತಾನೆ ಅನ್ನುವಾಗ ನೋಡಿ ನಾವು ಎಚ್ಚರ ಆಗಲಿಕ್ಕೆ ಸಾಧ್ಯವೇ ಇಲ್ಲ ದೇವರು ಎಚ್ಚರಿಸಿದರೆ ಉಂಟು ಇಲ್ಲದಿದ್ರೆ ಇಲ್ಲ ಮಲಗದವರೆಲ್ಲ ಹೇಳ್ತಾರೆ ಅನ್ನುವ ಗ್ಯಾರಂಟಿ ಯಾರಿಗೂ ಇಲ್ಲ ನೋಡಿ ಎದ್ದಿದ್ರೆ ಕಾಮ ಬಿದ್ದಿದ್ರೆ ಕೋಮ ಅಷ್ಟೇ ಅವರು ಎದ್ರೆ ಎದ್ದು ಕೋಮಗೆ ಹೋದವರು ಈಚೆಗೆ ಬರ್ತಾರೆ ಗ್ಯಾರಂಟಿ ಇಲ್ಲ ಸುಷುಪ್ತಿ ಅವಸ್ಥೆಯಲ್ಲಿ ಹೋದ ಅಂತಾದ್ರೆ ದೇವರು ತುಂಬಾ ದೊಡ್ಡ ಉಪಕಾರ ಅಂದ್ರೆ ಬೆಳಗಾಗಿ ಎದ್ದು ಎಚ್ಚರಿಸ್ತಾನೆ ಎಚ್ಚರಿಸೋ ದೊಡ್ಡದಲ್ಲ ಹಿಂದಿನ ದಿನದ್ದೆಲ್ಲ ಮರ್ತೋದ್ರೆ ಏನ್ ಮಾಡ್ತೀವಿ ನೀವು ಪಕ್ಕದಲ್ಲಿ ಮಲಗಿರೋರ್ನೆ ಯಾರು ನೀನು ಅಂದ್ರೆ ಏನ್ ಮಾಡ್ಬೇಕು ಅವರೇ ನಮ್ಮ ಮನೆಯವರು ಇವರೇ ನಮ್ಮ ಮಕ್ಕಳು ಇದೇ ನಮ್ಮನೆ ಎನ್ನುವ ಎಲ್ಲ ನೆನಪನ್ನು ಮತ್ತೆ ತಂದ್ಕೊಡ್ತಾರೆ ಇದು ದೇವರು ಮಾಡುವ ಎಚ್ಚರಿಕೆ ನಾವು ಎದ್ದದ್ದಲ್ಲ ದೇವರು ನಮ್ಮನ್ನ ಎಚ್ಚರಿಸಿದ್ದು ಈ ಎಚ್ಚರಿಕೆ ನಮ್ಮಲ್ಲಿರೋದೇ ದೇವರಿಗೆ ಮಾಡುವ ಅರ್ಪಣೆ ನೀವು ಮಲಗಿದ್ದನ್ನು ದೇವರಿಗೆ ಅರ್ಪಣೆ ಮಾಡಬೇಕು ಏನಂದ್ರೆ ಇಷ್ಟೊಂದು ತನಕ ನಿಂತೆ ಬಂತು ಇದು ಕೊಟ್ಟದ್ದು ನೀನು ಅನ್ನೋದೇ ದೇವರಿಗೆ ಅರ್ಪಣೆ ಇಷ್ಟು ಕಾಲ ಅತ್ಯದ್ಭುತವಾದ ಸುಖ ನೋಡಿ ಮಲಗಿದವರಿಗೆಲ್ಲ ನಿಂತೆ ಬರಲ್ಲ ಎಷ್ಟೋ ಜನ ಒದ್ದಾಡು ಒದ್ದಾಡು ಒದ್ದಾಡ್ತಾರೆ ನಿದ್ದೆ ಇಲ್ಲ ಅಂತ ಅವರಿಗೆ ಮಾತ್ರನೇ ಬಲ ಅದರಿಂದಲೇ ನಿದ್ದೆ ಆದ್ರೆ ಯಾವುದು ಬಲವೇ ಇದೆ ದೇವರ ಬಲದಿಂದ ನಿದ್ದೆ ಮಾಡ್ತಾರೆ ಕೆಲವರು ಯಾವ ಅವರಿಗೆ ಒಳ್ಳೆ ಅದ್ಭುತವಾದ ನಿದ್ದೆ ಯಾಕೆಂದ್ರೆ ಆ ನಿದ್ದೆಯನ್ನು ದೇವರಿಗೆ ಅರ್ಪಣೆ ಮಾಡ್ತಾರೆ ನಾವು ರಾಯರ ಲಾಲಿಯನ್ನ ಹೇಳ್ತೀವಿ ಯೋಗ ನಿದ್ರೆಯನ್ನು ಬೇಗನೆ ಮಾಡುವ ಯೋಗ ನಿದ್ರೆ ಅಂದ್ರೆ ಯೋಗ ಕರ್ಮಸು ಕೌಶಲಂ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಯೋಗ ಕರ್ಮಸು ಕೌಶಲಂ ಯಾವ ಕರ್ಮವನ್ನ ಹೇಗೆ ಮಾಡಿದರೆ ಅದು ಭಗವಂತನಿಗೆ ಪೂಜಾ ರೂಪವಾಗಿ ಆಗುತ್ತೋ ಆ ಕರ್ಮವನ್ನ ಹಾಗೆ ಮಾಡೋದೇ ನಿಜವಾದ ಯೋಗ ರಾಯರು ನಿದ್ದೆ ಮಾಡಿದರು ದೇವರ ಆರಾಧನೆ ನಾವು ಎದ್ದಿದ್ರು ದೇವರ ಆರಾಧನೆ ಆಗೋಲ್ಲ ಅದು ರಾಯರು ಮಲಗಿದ್ರು ಕೂಡ ಆರಾಧನೆಯನ್ನು ಮಾಡುವಂಥದ್ದು ಇಂತಹ ಮಹಾಪ್ರಭುಗಳು ಹೇಳ್ತಾ ಇದ್ದಾರೆ ಭಗವಂತ ಈ ವಿಶ್ವ ತೈಜಸ ಪ್ರಾಜ್ಞನಾಗಿದ್ದು ವಿಶ್ವನಾಗಿ ಎಚ್ಚರದ ಅವಸ್ಥೆಯನ್ನ ಕೊಟ್ಟು ತೈಜಸನಾಗಿ ಸ್ವಪ್ನಾವಸ್ಥೆಯನ್ನ ತೋರಿಸಿ ಪ್ರಾಜ್ಞನಾಮಕ ಪರಮಾತ್ಮನಾಗಿ ಸುಖದ ನಿದ್ದೆಯನ್ನ ಕೊಟ್ಟು ನಿದ್ದೆಯ ಅವಸಾನ ಕಾಲದಲ್ಲಿ ಜೀವನನ್ನ ಕರೆದುಕೊಂಡು ಬಂದು ಕಣ್ಣಿನ ಸ್ಥಾನದಲ್ಲಿ ಬಿಟ್ಟು ಹೊರಗಿನ ಪ್ರಪಂಚದ ಅರಿವು ಬರುವ ಹಾಗೆ ಮಾಡ್ತಾನ ಆ ಭಗವಂತ ಹಾಗೆ ಮಾಡಿದ ನಿನಗಿದೆಲ್ಲ ಅರ್ಪಣೆ ಅನ್ನೋದೇ ಸರ್ವ ಸಮರ್ಪಣೆ ಅವನೇ ನೋಡಿಸಿದ್ದು ಅವನೇ ಇಳಿಸಿದ್ದು ಅವನೇ ತಿನ್ಸಿದ್ದು ಅವನೇ ಓಡಿಸಿದ್ದು ಅವನೇ ಆಡಿಸಿದ್ದು ಪೋಪು ದಿಪ್ಪುದು ಬಪ್ಪುದೆಲ್ಲವ ರಮಾಪತಿಗೆ ಅಧಿಷ್ಠಾನವೆನ್ನೋ ನೀನು ಮಾಡಿಸಿದ್ದು ಅಂತನೋ ಅವನು ನಿನ್ನ ಮಾತಲ್ಲಿ ಆಲಿಸುವ ಅಂತ ದಾಸರಾಯರು ವರ್ಣನೆ ಮಾಡಿದ್ದಾರೆ ಇಂಥ ಪರಮಾತ್ಮನ ಮಹಿಮೆಯನ್ನ ಹೇಳ್ತಾ ಇದ್ದಾರೆ ಮುಂದೆ ನಮ್ಮಲ್ಲಿ ನಿಂತು ಎಲ್ಲ ಕೆಲಸ ಮಾಡುವವ ಅವನು ಯಾರು ಹಿಂಕಾರಾದಿ ಷಟ್ಸಾಮ ಪ್ರತಿಪಾದ್ಯ ಸಾಮವೇದ ಪ್ರತಿಪಾದ್ಯ ಅದು ಉಪಲಕ್ಷಣತೆಯ ವೇದ ಪ್ರತಿಪಾದ್ಯ ಭಗವಂತ ಆರು ಸಾಮಗಳು ಅಂತ ಹೇಳ್ತಾ ಇದ್ದಾರೆ ಸಾಮವೇದದ ಆರು ಭಾಗಗಳಿಂದಲೂ ಕೂಡ ಅನಂತ ವೇದಗಳಿಂದ ಪ್ರತಿಪಾದ್ಯನಾದವ ವೇದೇಶ್ಚ ಸರ್ವೈಹಿ ಅಹಮೇವ ವೇದ್ಯ ಅಂತ ಹೇಳಿದ ಭಗವಂತ ಹಿಂಕಾರ ಗಾಯತ್ರ ರತಂತರ ಬೃಹತ್ ಭದ್ರ ರಾಜಸ ಅಂತ ಎಲ್ಲ ವೇದಗಳಿಂದ ಋಗ್ವೇದದ ಋಗ್ಗಳಲ್ಲಿ ಆರೂಢವಾಗಿರ್ತಕ್ಕಂಥ ಆರು ಸಾಮಗಳು ಆ ಋಗ್ವೇದ ನಿಗದಗಳು ಅದನ್ನೇ ಗಾಯನ ರೂಪವಾಗಿ ಹಾಡಿರ್ತಕ್ಕಂಥದ್ದು ಸಾಮವೇದ ಅದರಿಂದ ಪ್ರತಿಪಾದ್ಯನಾಗಿದ್ದಾನೆ ಅದಕ್ಕೆ ಭಗವಂತನಿಗೆ ಸಾಮ ಅನ್ನುವ ಹೆಸರಿದೆ ಇಂತಹ ಭಗವಂತ ಅವನ ಮಹಿಮೆ ಆರು ಕಾಲಗಳ ನಿಯಾಮಕ ಆರು ಕಾಲ ಅಂದ್ರೆ ಪ್ರಧಾನವಾಗಿ ಕೃತ ತ್ರೇತ ದ್ವಾಪರ ಕಲಿ ನಾಲ್ಕು ಯುಗ ಅದರಲ್ಲಿ ಯುಗ ಸಂಧ್ಯಾ ಅಂತ ಒಂದು ಕಾಲ ಐದನೇ ಕಾಲ ಅದು ಪ್ರತಿ ಯುಗಕ್ಕೆ 400, 300, 200 ಕೃತ ಯುಗಕ್ಕೆ 400 ವರ್ಷಗಳ ದೇವತೆಗಳ ಕಾಲಮಾನದಲ್ಲಿ 400 ವರ್ಷಗಳ ಯುಗ ಸಂಧ್ಯೆ ತ್ರೇತಾಯುಗದಲ್ಲಿ 300 ವರ್ಷ ದ್ವಾಪರದಲ್ಲಿ 200 ವರ್ಷ ಕಲಿಯುಗದಲ್ಲಿ 100 ವರ್ಷ ಈ ರೀತಿಯ ಯುಗ ಸಂಧ್ಯೆ ಅದು ಒಂದು ಕಾಲ ಮಹಾಪ್ರಳಯ ಒಂದು ಕಾಲ ಹೀಗಾಗಿ ಆರು ಕಾಲಗಳ ಪ್ರತಿಪಾದ್ಯ ಅಂತ ಒಂದಾದ್ರೆ ಒಂದು ದಿನದಲ್ಲಿರುವಂತಹ ಕಾಲಗಳಲ್ಲಿ ಅದು ಆರು ಕಾಲಗಳು ಪ್ರಾತಃ ಕಾಲ ಪೂರ್ವಾಹ್ನ ಮಧ್ಯಾಹ್ನ ಅಪರಾಹ್ನ ಸಾಯಂಕಾಲ ರಾತ್ರಿ ಅಂತ ಆರು ಕಾಲಗಳಲ್ಲಿ ಭಗವಂತ ನಿಯಾಮಕನಾಗಿದ್ದಾನೆ ಪ್ರಾತಃ ಕಾಲ ಅಂದ್ರೆ 6 ರಿಂದ 8 ಗಂಟೆ 8:30 ತನಕ ನಂತರ ಪೂರ್ವಾಹ್ನ 10:48 ತನಕ
ಆಮೇಲೆ ಮಧ್ಯಾಹ್ನ ಒಂದು ಗಂಟೆ ಹನ್ನೆರಡು ನಿಮಿಷದ ತನಕ, ಅಪರಾಹ್ನ ಮೂರು ಗಂಟೆ ಮೂವತ್ತಾರು ನಿಮಿಷದ ತನಕ, ಸಾಯಂಕಾಲ ಆರು ಗಂಟೆ ತನಕ, ಆರರಿಂದ ಬೆಳಗ್ಗೆ ಆರರವರೆಗೆ ರಾತ್ರಿ ಕಾಲ ಅಂತ ಹೇಳ್ತಾ ಇದ್ದಾರೆ. ಈ ಆರು ಕಾಲಗಳಲ್ಲಿ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ವರಾಹ, ನರಸಿಂಹ ಅಂತ ಇದೆಲ್ಲ ಚಾಂದೋಗ್ಯ ಮೊದಲಾದ ಉಪನಿಷತ್ತುಗಳಲ್ಲಿ ಏನು ಆಚಾರ್ಯರು ತಿಳಿಸಿದ್ದಾರೆ ಇದನ್ನೆಲ್ಲ ಸಂಗ್ರಹ ಮಾಡಿ ನಮಗೆ ಅನುಸಂಧಾನಕ್ಕೆ ನೀವು ಅರ್ಪಣೆ ಮಾಡಬೇಕು. ಅಂದ್ರೆ ಈ ಆರು ಕಾಲಗಳಲ್ಲಿ ನಡೆದದ್ದನ್ನ ಆಯಾಯ ಕಾಲ ನಿಯಾಮಕ ಆಚಾರ್ಯವೆಲ್ಲ ನೆನಪಿರಲ್ಲ, ಹಾಗಾದ್ರೆ ದಾಸರ್ ಮರಿಬೇಡಿ, ಅವ್ರು ಇನ್ನೊಂದು ಸಣ್ಣ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಅದ್ಯಾವುದಂದ್ರೆ ಕಾಲಾಂತರ್ಗತ, ಕಾಲ ನಿಯಾಮಕ, ಕಾಲಾತೀತ, ತ್ರಿಕಾಲಜ್ಞ, ಕಾಲ ಪ್ರವರ್ತಕ, ಕಾಲ ನಿವರ್ತಕ, ಕಾಲೋತ್ಪಾದಕ, ಕಾಲಮೂರ್ತಿ. ಅವನ ಹೆಸರು ಟೋಟಲ್ ಕಾಲಮೂರ್ತಿ ಅಂತ. ಆ ಕಾಲಮೂರ್ತಿ ನಿನಗರ್ಪಣೆ, ಕಾಲನಾಗಿ ನೀ ಇದ್ದೀಯ. ಅದರಲ್ಲಿ ಮೊದಲ ಕಾಲಕ್ಕೆ ಅನಿರುದ್ಧ ಪ್ರಾತಃ ಕಾಲದಲ್ಲಿ, ಮಧ್ಯಾಹ್ನದಲ್ಲಿ ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ವರಾಹ, ನರಸಿಂಹ, ಈ ಆರು ಮೂರ್ತಿಗಳು ಆ ಭಗವಂತ ಆ ರೂಪಗಳು ನಿಯಮನ ಮಾಡ್ತಾ ಇರ್ತಕ್ಕಂಥದ್ದು. ಇಂತಹ ಹರಿ ಅರ್ಪಣೆ ಇವನಿಗೆ ನೀವು ಅರ್ಪಣೆ, ಇಂತಹ ಮಹಿಮೋಪೇತನಾದ ಭಗವಂತನಿಗೆ ಅರ್ಪಣೆ ಮಾಡ್ಬೇಕು. ಸರಿ, ಅರ್ಪಣೆ ಮಾಡೋದು ಸರಿ, ನೀವು ಮಾಡ್ದಾಗೆಲ್ಲ ತಗೊಂಡೋಗಿ ಆ ದೇವರಿಗೆ ಅರ್ಪಣೆ ಮಾಡಿ ಹುಡ್ಕೊಂಡು ಹೋಗ್ಬೇಕಲ್ಲ. ದೇವರನ್ನ ಎಲ್ಲಿದ್ದಾನೆ ನೀವು ಎಲ್ಲಿ ಹುಡುಕೊಂಡು ಹೋಗ್ಬೇಡಿ, ಅವನು ಎಲ್ಲಿದ್ದಾನೆ ಎನ್ನುವ ಅರಿವೇ ಅವನಿಗೆ ಅರ್ಪಣೆ. ನೀವು ತಿಳ್ಕೊಳ್ಬೇಕಲ್ಲ ಎಲ್ಲಿದ್ದಾನೆ ಅಂತ ತಿಳ್ಕೊಳ್ಳಿ, ತೋರಿಸಿ ಅಂತ ಕೇಳಬೇಡಿ. ಆಚಾರ್ಯ ತೋರಿಸಿ, ಆಚಾರ್ಯ ತೋರಿಸೋ ನೋಡೋ ಯೋಗ್ಯತೆ, ತೋರೋ ಯೋಗ್ಯತೆ ನಮಗಿಲ್ಲ. ನಮಗೆ ತಿಳಿದು ಭಜಿಸುವುದು ನಮಗೆಲ್ಲ ಎಷ್ಟು ಯೋಗ್ಯತೆ ಅಂದ್ರೆ ತಿಳಿದು ಭಜನೆ. ಆದ್ರೆ ದೇವತೆಗಳು ತಿಳಿಯೋದಲ್ಲ, ನೋಡಿ ಭಜನೆ. ಈಗ ದಾಸರಾಯರು ಭೋಜನ ರಸ ವಿಭಾಗ ಸಂಧಿಯಲ್ಲಿ ಹೇಳುವಾಗ ಒಂದು ಮಾತು ಹೇಳ್ತಾರೆ, ನೀವೇನು ಅನ್ನವನ್ನ ತಿನ್ನುವಾಗಲೂ ಕೂಡ ಮೂರು ಕೆಲಸ ನಡೆಯುತ್ತಂತೆ. ಯಾವುದನ್ನೇ ತಗೊಂಡಾಗ ಅದೇನಂದ್ರೆ ಸಂಹನನಕ್ಕೆ ಉಪಚಯ, ಕರಣಕ್ಕೆ ಆನಂದ, ಅನಿಮಿಷರಿಗೆ ಆತ್ಮ ಪ್ರದರ್ಶನ ಅಂತ ಮೂರು ಕೆಲಸ ಹೇಳ್ತಾರೆ. ಕರಣಕ್ಕೆ ಆನಂದ, ಏನೋ ಒಂದು ಐಟಮ್ ಬಡಿಸ್ಲಿಕ್ಕೆ ಬಂದ್ರು ಆ ಶಬ್ದ ಕೇಳುವಾಗಲೇ ಆನಂದ ಆಗುತ್ತೆ, ನಿಮ್ ಲೈನ್ ಬರೆದಿದ್ರೆ ಬೇಜಾರಾಗುತ್ತೆ, ಅದು ಆಮೇಲಿಂದು. ಆದ್ರೆ ಕರಣ ಅಂದ್ರೆ ಇಂದ್ರಿಯಗಳು, ಅದು ಕೇಳುವಾಗಲೇ ಆನಂದ ಆಯ್ತಾ ಇಲ್ವ, ಕರಣಕ್ಕೆ ಆನಂದ. ತಿಂದ್ರೆ ಬಾಡಿಗೆ ಉಪಚಯ, ಬೆಳವಣಿಗೆ, ಸಮ್ಮನನಕ್ಕೆ ಉಪಚಯ, ಇದೆರಡೇ ಕೆಲಸ. ಇನ್ನೊಂದು ದೊಡ್ಡ ಕೆಲಸ ಇದೆ, ಅದು ಅನಿಮಿಷರಿಗೆ ಆತ್ಮ ಪ್ರದರ್ಶನ. ಕಣ್ಣಿನ ಒಳಗೆ ಸೂರ್ಯ ಇರ್ತಾನೆ, ಏನ್ ಪದಾರ್ಥ ಬಂದು ಅವನಿಗೆ ಪದಾರ್ಥದ ಒಳಗಿರುವ ಭಗವಂತನ ರೂಪ ನೋಡುವ ಯೋಗ್ಯತೆ ಇದೆ. ನೀವು ಗೊಜ್ಜನ್ನ ನಾಲಿಗೆಯಲ್ಲಿ ಇಟ್ಕೊಂಡ್ರೆ ಅದರಲ್ಲಿ ಆಮ್ಲದ ಒಳಗಿರುವಂತಹ ಸಂಕರ್ಷಣ ರೂಪಿ ಪರಮಾತ್ಮನನ್ನ ನೋಡುವ ಯೋಗ್ಯತೆ ನಾಲಿಗೆಯ ಅಭಿಮಾನಿ ಇದೆ. ನಿಮಗೆ ಬರೀ ಟೇಸ್ಟ್ ಅಷ್ಟೇ, ನೀವು ತಿಳಿದು ಭಜನೆ ನೆಚ್ಚರ ಸಂಕರ್ಷಣ ಅಂದ್ರೆ ಎಲ್ಲೋ ಕಾಣ್ತಾ ಇಲ್ವಲ್ಲ ಗೊಜ್ಜಲ್ಲಿ, ಆ ಯೋಗ್ಯತೆ ನಮಗಿಲ್ಲ. ತಿಳಿದು ಭಜನೆ ಮಾಡುವ ಯೋಗ್ಯತೆ ನಮ್ದು, ತಿಳಿದು ನೋಡಿ ಭಜಿಸುವ ಯೋಗ್ಯತೆ ಅದು ದೇವತೆಗಳು. ಹಾಗಾಗಿ ನೀವು ಅರ್ಪಣೆ ಮಾಡ್ಬೇಕಾದ್ರೆ ನೋಡೋದಲ್ಲ, ತಿಳ್ಕೊಳ್ಳೋದು ದೇವ್ರ ಎಲ್ಲಿದ್ದಾನೆ ಅಂತ ತಿಳ್ಕೊಳ್ಳಿ. ದೇವ್ರ ಎಲ್ಲಿದ್ದಾನೆ ಗೊತ್ತಾ, ಅಂತರಂಗದೊಳಗೆ ಹರಿಯ ಕಾಣದವ ಹುಟ್ಟು ಕುರುಡನು. ಇದನ್ನೇ ರಾಘವೇಂದ್ರ ಸ್ವಾಮಿಗಳು ದೊಡ್ಡದು ಮಾಡಿ ಹೇಳ್ತಾರೆ, ಸ್ವಹೃದಯ ಮಧ್ಯಸ್ಥಿತ ಸುಷುಮ್ನ ನಾಡಿ ದಕ್ಷಿಣ ಪಾರ್ಶ್ವಸ್ಥಿತ ಪಂಚಾತ್ ಸತ್ಸಂಖ್ಯಾಕ ಪಿಂಗಳ ನಾಡೀಶು ತದುತ್ತರ ಪಾರ್ಶ್ವಸ್ಥಿತ ತಾವತ್ ಸಂಖ್ಯಾಕ ಅಚ್ಚುವ್ಯಂಜನಾರಣ ಪ್ರತಿಪಾದ್ಯ ತಾವತ್ ಸಂಖ್ಯಾಕ ಇಡಾನಾಡೀಶು ತತ್ತದ್ಯೋಗ್ಯ ತತ್ತತ್ ಕಾಲಾನುಸಾರ ಪ್ರಾಪ್ತ ತತ್ತನ್ನಾಡಿ ಸ್ಥಿತ ಭಗವಂತನ ರೂಪ. ಯಾವುದದು? ನಮ್ಮೆಲ್ಲರ ದೇಹದ ಒಳಗೆ ಭಗವಂತ ಅದ್ಭುತವಾದ ವ್ಯಾಪಾರವನ್ನು ಮಾಡ್ತಾ ಇದ್ದಾನೆ. ಹೃದಯದಲ್ಲಿ ಸುಷುಮ್ನ ಅಂತ ನಾಡಿ ಇದೆ, ಬುದ ಮತ್ತು ಉಪಸ್ಥ ಈ ನಡುವಿನಿಂದ ಹೊರಟು ಬ್ರಹ್ಮಾನಂದ್ರದ ತನಕ ಹೋಗುವಂತಹ ದೊಡ್ಡ ನಾಡಿ ಸುಷುಮ್ನ ನಾಡಿ. ಅದರ ಬಲಭಾಗದಲ್ಲಿ ಐವತ್ತು ನಾಡಿ, ಎಡಭಾಗದಲ್ಲಿ ಮತ್ತು ಐವತ್ತು ನಾಡಿ. ಅದು ಐವತ್ತು ಸಂಖ್ಯೆ ಪಿಂಗಳ ನಾಡಿ, ಸುಷುಮ್ನ ನಾಡಿಯ ಎಡಭಾಗದಲ್ಲಿ ಮತ್ತು ಐವತ್ತು ನಾಡಿ, ಅದಕ್ಕೆ ಇಡ ಅಂತ ಕರೀತಾರೆ. ಆ ಐವತ್ತು ಐವತ್ತು ಮಧ್ಯದಲ್ಲಿ ಒಂದು ನೂರ ಒಂದು ನಾಡಿ ಇರ್ತಕ್ಕಂಥದ್ದು ಮಾನವರ ಸ್ಥೂಲವಾದ ಹೃದಯದಲ್ಲಿ ವೃಷಣ ಮತ್ತು ಬುಧ. ಇದರಿಂದ ಮಧ್ಯದ ಶಿರಸ್ಸಿನ ತನಕ ದೊಡ್ಡ ಮಾರ್ಗ, ಇದು ರಾಜಮಾರ್ಗ ಅಂತ ಕರೀತಾರೆ. ಇಲ್ಲೇ ಅತಿ ಪಕ್ವರಾದ ಯೋಗಿಗಳಿಗೆ ವಾಯುದೇವರು ಅಂತಹ ಜೀವರಾಶಿಯನ್ನ ಭುಜದ ಮೇಲೆ ಕುಡಿಸ್ಕೊಂಡು, ಒಂದು ಭುಜದಲ್ಲಿ ಭಗವಂತನನ್ನ ಕುಡಿಸ್ಕೊಂಡು ಪ್ರಯಾಣ ಮಾಡುವ ಮಾರ್ಗ ಇದು, ಸುಷುಮ್ನ ನಾಡಿ ಅಥವಾ ಕರಿತಾ ಇದ್ದಾರೆ. ಇದರ ಸುತ್ತಲೂ ವಜ್ರಿಕಾ, ಆರ್ಯ, ಪ್ರಕಾಶಿನಿ, ವೈದ್ಯುತ ಅಂತ ಹೇಳಿ ಇದೆಲ್ಲ ನಾಡಿಗಳಿರ್ತಕ್ಕಂಥದ್ದು. ನಾಡಿಗಳದು ಒಟ್ಟು ಕಥೆ ಅಂದ್ರೆ ಅದು ಹೇಳ್ತಾರೆ, ಬೃಹತಿ ಸಹಸ್ರಗತ ಷಟ್ ತ್ರಿಶಂಸತ್ ಸಹಸ್ರ ಹಂಸಾಖ್ಯ ಸ್ವರಾಖ್ಯ ಪ್ರತಿಪಾ ಅಕ್ಷರ ಪ್ರತಿಪಾದ್ಯ ತನ್ನಿಷ್ಠ ತನ್ನಿಯಾಮಕ. ಎಪ್ಪತ್ತೆರಡು ಸಾವಿರ ನಾಡಿಗಳಿದೆ,
ಒಂದಾದ್ರೆ ಎರಡಾದ್ರೆ ಹತ್ತಾದ್ರೆ ಹೇಳ್ಬೋದು. ಕೆಲವರು ಹೇಳ್ತಾರೆ ಎಲ್ಲಾ ನಾಡಿಗಳದು ಎಪ್ಪತ್ತೆರಡು ಸಾವಿರನು ಹೇಳಿ ಅಂದ್ರೆ ಅದರದೇ ಒಂದು ದೊಡ್ಡ ಪುಸ್ತಕ ಆಗ್ಬಿಡುತ್ತೆ. ಅದನ್ನ ಹೇಳಲಿಕ್ಕೆ ಶಕ್ತಿನೂ ಇಲ್ಲ, ತಿಳ್ಕೊಳ್ಳೋ ಯೋಗ್ಯತೆನೂ ಇಲ್ಲ. ಇಷ್ಟನ್ನು ಮಾತ್ರ ಸಣ್ಣದೊಂದು ಹೇಳ್ಬಿಡ್ತೀನಿ, ಯಾವಾಗ್ಲೂ ನೆನಪಿರುವಂತದ್ದು ಏನಂದ್ರೆ ನಮ್ಮಲ್ಲೆಲ್ಲ ಗಾಯತ್ರಿ ಜಪ ಎಷ್ಟು ಹೇಳಿದ್ದಾರೆ ಅಂದ್ರೆ ಒಂದ್ ಸಾವಿರ ಹೇಳಿದ್ದಾರೆ. ಬೆಳಗ್ಗೆ ಒಂದ್ ಸಾವಿರ, ಮಧ್ಯಾಹ್ನ ಒಂದ್ ಸಾವಿರ, ಸಾಯಂಕಾಲ ಒಂದ್ ಸಾವಿರ. ಒಂದು ಗಾಯತ್ರಿ ಅಂದ್ರೆ ಇಪ್ಪತ್ನಾಲ್ಕು ಅಕ್ಷರ. ಒಂದು ಸಾವಿರ ಬಾರಿ ಗಾಯತ್ರಿ ಹೇಳಿದ್ರೆ ಎಷ್ಟಕ್ಷರ ಆಯ್ತು? ಇಪ್ಪತ್ನಾಲ್ಕು ಸಾವಿರ. ಅದನ್ನ ಮೂರ್ ಸತಿ ಹೇಳಿದ್ರೆ ಎಷ್ಟಾಯ್ತು ಅಂದ್ರೆ ಎಪ್ಪತ್ತೆರಡು ಸಾವಿರ. ಮೂರು ಸಾವಿರ ಮಾಡ್ಲಿಕ್ಕೆ ಅದಕ್ಕಿಂತ ಹೆಚ್ಚು ಮಾಡಬಾರ್ದು, ಅದಕ್ಕಿಂತ ಹೆಚ್ಚು ಮಾಡಿದ್ರೆ ಆಗೋದೇ ಇಲ್ಲ. ಎಪ್ಪತ್ತೆರಡು ಸಾವಿರ ನಾಡಿಗಳೊಳಗಿರುವ ಭಗವದ್ ರೂಪದ ಚಿಂತನೆಯೇ ಇಪ್ಪತ್ನಾಲ್ಕು ಅಕ್ಷರ ಗಾಯತ್ರಿ. ಆ ಇಪ್ಪತ್ನಾಲ್ಕು ಅಕ್ಷರದ ಜೊತೆಗೆ ನಾರಾಯಣ ಅಷ್ಟಾಕ್ಷರ, ಅದನ್ನ ಯಾಕೆ ಮೂರು ಸತಿ? ಅದು ಎರಡು ಸತಿ ಮಾಡಬಾರ್ದು, ನಾಲ್ಕು ಸತಿನೂ ಮಾಡಬಾರ್ದು. ಒಂದು ಗಾಯತ್ರಿಗೆ ಮೂರು ನಾರಾಯಣ, ಕಾರಣ ನಾರಾಯಣ ಎಂಟು ಅಷ್ಟಾಕ್ಷರ, ಎಂಟು ಮೂರ್ಲಿ ಇಪ್ಪತ್ನಾಲ್ಕು. ಒಂದೊಂದು ಅಕ್ಷರಕ್ಕೆ ಒಂದೊಂದು ಅಕ್ಷರ, ಅದು ಇಪ್ಪತ್ನಾಲ್ಕು ಅಕ್ಷರಕ್ಕೆ ನಾರಾಯಣ 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 ಅಂತ ಮೂರು ಬಾರಿ ಹೇಳಿದ್ರೆ ಅದು ಇಪ್ಪತ್ನಾಲ್ಕು ಆಗುತ್ತೆ. ಹಾಗಾಗಿ ಎಪ್ಪತ್ತೆರಡು ಸಾವಿರ ನಾಡಿಗಳ ಒಳಗಿರುವ ಭಗವದ್ ರೂಪವನ್ನ ಚಿಂತನೆಗಾಗಿ ಹೇಳಿರ್ತಕ್ಕಂಥದ್ದೇ ಗಾಯತ್ರಿ ಮತ್ತು ನಾರಾಯಣ ಅಷ್ಟಾಕ್ಷರ. ಅಲ್ಲಿದ್ದು ಆ ಭಗವಂತ ನಿಯಮನ ಮಾಡ್ತಾ ಇದ್ದಾನೆ. ಏನ್ ಮಾಡ್ತಾ ಇದ್ದಾನೆ ಅವನು? ಪ್ರಾತರ್ಮಾದ್ಯಂ ದಿನ ಸಾಯ ಮಾಖ್ಯ ಸವನತ್ರಯ ತತ್ತತ್ಕಾಲೀನ ತದಭಿಮಾನಿ ವಸುರುದ್ರೋದಿತ್ಯೋಭಾಸ್ಯ. ಮನುಷ್ಯನ ಆಯುರ್ಮಾನದಲ್ಲಿ ಮೂರು ಭಾಗ ಮಾಡಿದ್ದಾರೆ, ಪ್ರಾತಃ ಸವನ, ಮತ್ತೆ ಮಾಧ್ಯಂದಿನ ಸವನ, ಮತ್ತು ಸಾಯಂ ಸವನ ಅಂತ. ಸವನ ಅಂದ್ರೆ ಭಗವಂತನಿಗೆ ಅರ್ಚನೆ. ನಾವು ಪ್ರಾತಃ ಸವನ ಅದೆಲ್ಲ ಭಗವಂತನ ಅರ್ಚನೆ, ಮಾಧ್ಯಂದಿನ ಸವನ ಅದು ಭಗವಂತನ ಅರ್ಚನೆ. ನಮ್ ಇಡೀ ಆಯುಷ್ಯ ಭಗವಂತನ ಸೇವೆಯಲ್ಲಿ ಕಳಿಬೇಕು. ಅದಕ್ಕೆ ಮೊದಲ ಒಂದು ಇದೆ ಪ್ರಾತಃ ಸವನ, ಇಪ್ಪತ್ನಾಲ್ಕು ವರ್ಷ. ಆ ಇಪ್ಪತ್ನಾಲ್ಕು ವರ್ಷ ಇರುವಾಗ ಇಪ್ಪತ್ನಾಲ್ಕು ವರ್ಷದ ಒಳಗೆ ಆಯಾಯ ರೂಪವನ್ನ ತಿಳಿದು ಆ ದೇವತೆಗಳನ್ನ ನಿತ್ಯ ಬೆಳಗಾಗಿ ಎದ್ದು ಕೇಳ್ಕೋಬೇಕಂತೆ, ನಿನ್ನ ಹೆಸರಿನಲ್ಲಿ ನಾನು ಸತ್ಕರ್ಮವನ್ನ ಮಾಡ್ತಾ ಇದ್ದೇನೆ, ನನಗೆ ಯಾವ ವಿಘ್ನ ಬಾರದ ಹಾಗೆ ನೀವು ನೋಡ್ಕೊಳ್ಬೇಕು. ಯಾಕೆಂದ್ರೆ ನಿಮ್ಮ ಯಜಮಾನಿಕೆಯಲ್ಲಿ ನಾನು ಮಾಡ್ತಾ ಇರುವ ಭಗವಂತನ ಕಾರ್ಯ ಸಾಧನೆ ನಿಂತೋಯ್ತು ಅನ್ನುವ ಅಪಖ್ಯಾತಿ ನಿಮಗೆ ಬಾರದ ಹಾಗೆ ನೋಡ್ಕೊಳ್ಳಿ ಅಂತ ಮುಂದೆ ಹೇಳ್ತಾರೆ. ವಸು ರುದ್ರ ಆದಿತ್ಯ ಉಪಾಸನೆ. ಈ ಪ್ರಾತಸ್ಸವನಕ್ಕೆ ಅಭಿಮಾನಿ ದೇವತೆಗಳು ಎಂಟು ಜನ ವಸುಗಳಿದ್ದಾರೆ, ಅವರನ್ನ ಕೇಳ್ಕೋಬೇಕಂತೆ. ಹೇ ವಸುಗಳೇ, ಇದು ನಿಮ್ದು, ನೀವು ನಿಯಮನ ಮಾಡುವಂತ, ನೀವು ಕಂಟ್ರೋಲ್ ಮಾಡುವಂತ ನನ್ನ ಆಯುಷ್ಯ. ಇಲ್ಲಿ ಭಗವಂತನ ಆರಾಧನೆಗೆ ಕುಂದು ಕೊರತೆ ಬಾರದ ಹಾಗೆ ನೀವೇ ನೋಡ್ಕೊಳ್ಳಿ. ಯಾಕೆ? ನಿಮ್ಮ ಒಂದು ಯಜಮಾನಿಕೆಯಲ್ಲಿ, ನಿಮ್ಮ ಒಂದು ಆಳ್ವಿಕೆಯಲ್ಲಿರುವಾಗ ದೇವರ ಆರಾಧನೆ ನಿಂತೋಯ್ತು ಅಂತ ಆಗ್ಬಾರ್ದು. ಅದಕ್ಕೆ ನೀವೇ ನನಗೆ ಅನುಗ್ರಹ ಮಾಡಬೇಕು ಅಂತ ಅವರನ್ನ ಕೇಳಿಕೊಂಡಾಗ ಅವರು ಅನುಗ್ರಹ ಮಾಡಿ ಇಪ್ಪತ್ನಾಲ್ಕು ವರ್ಷದೊಳಗೆ ಭಗವಂತನ ಆರಾಧನೆಯಲ್ಲಿ ಯಾವ ವಿಘ್ನ ಬಾರದ ಹಾಗೆ ನೋಡಿಕೊಳ್ಳುತ್ತಾರೆ. ಇನ್ನು ಎರಡನೇ ಮಾಧ್ಯಂದಿನ ಸವನ ಏನಿದೆ ಅದು ನಲವತ್ತನಾಲ್ಕು ವರ್ಷ. ಈ ನಲವತ್ತನಾಲ್ಕು ವರ್ಷಕ್ಕೆ ಏಕಾದಶ ರುದ್ರರು ನಮ್ಮ ರೋಗಗಳನ್ನ ಪರಿಹಾರ ಮಾಡಿಕೊಡ್ತಕ್ಕಂಥವ್ರು, ತತ್ವಜ್ಞಾನವನ್ನ ಕೊಡ್ತಕ್ಕಂಥವರು, ಇಂತಹ ರುದ್ರ ದೇವತೆಗಳು ಹನ್ನೊಂದು ಜನ ರುದ್ರರಿದ್ದಾರೆ, ಅವರನ್ನ ಪ್ರಾರ್ಥನೆ ಮಾಡಿಕೊಳ್ಬೇಕು. ಮೂರನೇ ಸಾಯಂ ಸವನ ನಲವತ್ತೆಂಟು ವರ್ಷ, ಇದು ಒಟ್ಟು ಸೇರಿದರೆ ನೂರ ಹದಿನಾರು ವರ್ಷ. ಅಧಿಕ ಮಾಸಗಳು ಸೇರಿದರೆ ಮನುಷ್ಯನ ಒಟ್ಟು ಜೀವಮಾನ ನೂರ ಇಪ್ಪತ್ತು ವರ್ಷ. ಹೀಗೆ ಬದುಕಬಹುದು ಅಂತ ತೋರಿಸಿದವರೇ ವಾದಿರಾಜ ಪೂಜ್ಯ ಚರಣರು. ಅವರು ನೂರ ಇಪ್ಪತ್ತು ವರ್ಷ ಬದುಕಿದ್ರು ಅಂದ್ರೆ ತುಂಬಾ ಜನ ಬದುಕ್ತಾರೆ. ಅದು ಬದುಕೋದು ಅಂದ್ರೆ ಉಸಿರಾಡೋದಲ್ಲ. ಕೆಲವರು ಎಂಬತ್ತು ವರ್ಷ ಓಡಾಡ್ಕೊಂಡಿದ್ದು ಮುನ್ ನಲವತ್ತು ವರ್ಷ ಆಸ್ಪತ್ರೆ ಬಿದ್ದಿರ್ತಾರೆ, ಅದು ಪ್ರಯೋಜನ ಇಲ್ಲ. ಬದುಕೋದು ಅಂದ್ರೆ ಉಸಿರಾಡೋದಲ್ಲ, ದೇವರ ನೆನಪಿನೊಂದಿಗೆ ಇದ್ದಾರಲ್ಲ ಅದೇ ನಿಜವಾದ ಬದುಕು. ಹಾಗಾದ್ರೆ ಕಡೆಯ ನಲವತ್ತೆಂಟು ವರ್ಷಗಳೇನಿದೆ ಇದಕ್ಕೆ ಆದಿತ್ಯರು, ಆದಿತ್ಯರನ್ನ ನಾವು ಹೀಗೆ ಪ್ರಾರ್ಥನೆ ಮಾಡ್ಕೊಳ್ಬೇಕು. ನಿಮ್ಮ ಕಾಲದಲ್ಲಿ ಭಗವಂತನ ಸವನ ದೇವರ ಆರಾಧನೆಯನ್ನ ಚೆನ್ನಾಗಿ ನಡೆಸ್ರಿ ಅಂತ. ಇಂತಹ ಆ ಭಗವಂತನೇ ವಸು ರುದ್ರ ಆದಿತ್ಯರ ಒಳಗಿರುವ ಭಗವಂತನೇ ಪರಮಾಣು ಸಂಬಂಧಿ ತಾವತ್ ಸಂಖ್ಯಾತ, ಅನಂತ ಪರಮಾಣುಗಳಲ್ಲಿ ಆ ಭಗವಂತ ವ್ಯಾಪ್ತನಾಗಿದ್ದಾನೆ. ಅವನು ಅಹರ್ನಿಯಾಮಕ, ಪ್ರತಿ ವರ್ಷದಲ್ಲಿ ಮುನ್ನೂರ ಅರವತ್ತು ಹಗಲು ಮುನ್ನೂರ ಅರವತ್ತು ರಾತ್ರಿ ಅಹಕ್ಕೆ ಅಹರ್ನಿಯಾಮಕನಾಗಿದ್ದಾನೆ. ಸಾಯಂಕಾಲಕ್ಕೆ ಭಗವಂತ ಸಾಯಂಕಾಲದ ನಿಯಾಮಕನಾಗಿದ್ದಾನೆ. ಎಲ್ಲದರ ಒಳಗೆ ರಮಾಯುಕ್ತ ಪುರುಷ ರೂಪಾತ್ಮಕ ಭಗವಂತ ಎಲ್ಲ ಕಡೆ ಏನು ವ್ಯಾಪ್ತವಾದ ರೂಪ ಇದೆ, ಸಿಂಗಲ್ ಎಲ್ಲೂ ಇಲ್ಲ. ರಮಾದೇವಿಯರಿಂದ ಜೊತೆಗೆ ಇದ್ದಾನಂತೆ. ಆ ರಮಾದೇವಿಯರಿಗೂ ಕೂಡ ಪುರುಷ ಅಂತಾನೆ ಕರೀತಾರ. ಅಲ್ಲ, ರಮಾ ಸ್ತ್ರೀ ಅಲ್ವಾ ಅಂದ್ರೆ ಸ್ತ್ರೀ ಅಲ್ಲ, ಅದು ಪುರುಷ. ಪುರುಷ ಅಂದ್ರೆ ಪರ್ಸನ್ ಅಂತ. ಪರ್ಸನ್ ಅಂದ್ರೆ ಗಂಡು ಹೆಣ್ಣು ಅಂತಲ್ಲ. ಪುರುಷೇತಿ, ಯಾರ ದೇಹದ ಒಳಗೆ ಜೀವ ಇದ್ದಾನೋ ಅವನೆಲ್ಲ ಪುರುಷ.
ಪುರಾತ್ ಸರತಿ ಇತಿ ಪುರುಷ ನಮಗೆ ಪುರುಷ ನಮಗೆಲ್ಲ ಯಾಕೆ ಕರೀತಾರೆ ಅಂದ್ರೆ ದೇಹ ಬಿಟ್ಟು ದೇಹ ಹೋಗ್ತಿರ್ತೀವಿ ಮತ್ತೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುವಾಗ ದ್ವಾಮಿಮೌ ಪುರುಷೋ ಲೋಕೆ ಅಂತ ಇಬ್ರು ಪುರುಷರು ಕ್ಷರ ಪುರುಷರು ಅಕ್ಷರ ಪುರುಷರು ಬ್ರಹ್ಮದೇವೋ ಯೋ ದೇವಾಃ ಶರೀರೇ ಕ್ಷರಣಾತ್ ಕ್ಷರ ಆಚಾರ್ಯರು ಹೇಳ್ತಾರೆ ಬ್ರಹ್ಮದೇವರಿಂದ ಆರಂಭ ಮಾಡಿಕೊಂಡು ಇರುವೆ ಪರ್ಯಂತರವಾಗಿ ಎಲ್ಲರೂ ದೇಹವನ್ನ ಬಿಟ್ಟು ಹೋಗುವವರು ದೇಹ ಬದಲಿಸುವವರು ದೇಹ ಶಿಂಕ ಆಗತ್ತಾದ ಕಾರಣ ಅವರಿಗೆ ಕ್ಷರ ಅಂತ ಕರೀತಾರೆ ಕೂಟಸ್ಥೋ ಅಕ್ಷರ ಉಚ್ಚತೆ ಅಕ್ಷರ ಪುರುಷರು ರಮ ಈ ಪುರುಷರಿಗಿಂತ ಸ್ವಲ್ಪವೂ ಕಡಿಮೆ ಇಲ್ಲ ಈ ಪುರುಷರಿಗಿಂತಲೂ ಜೋರಿದ್ದಾಳಾದ ಕಾರಣ ಅವಳನ್ನ ಪುರುಷ ಅಂತಾನೆ ಕರೀತಾ ಇದ್ದಾರೆ ಅಂತಹ ರಮಾದೇವಿಯರಿಂದ ಯುಕ್ತವಾದಂತಹ ಆ ಭಗವಂತನ ರೂಪ ಅಂತ ಅದು ಎಲ್ಲಿದ್ದಾನೆ ಪ್ರಾದೇಶ ಮಾತ್ರ ಹೃದಯ ವ್ಯಾಪಕ ಪ್ರಾದೇಶ ಪರಿಮಿತ ಸ್ಥಾನೇಶಾತ್ಮಕ ಆ ಭಗವಂತ ಜೀವನ ಶರೀರದ ಹೃದಯದ ಕಮಲದಲ್ಲಿ ಪ್ರಾದೇಶ ಮಾತ್ರ ಇದ್ದ ಭಾಗವತ ದ್ವಿತೀಯ ಸ್ಕಂದದಲ್ಲಿ ಇದೇ ಹೇಳ್ತಾರೆ ಪ್ರಾದೇಶ ಮಾತ್ರ ಪುರುಷಂ ವಸಂತಂ ಕೇಚಿತ್ ಸ್ವದೇಹಾಂತರ ಹೃದಯಾವಕಾಶೆ ಪ್ರಾದೇಶ ಮಾತ್ರ ಪುರುಷಂ ವಸಂತಂ ಸ್ವದೇಹ ರಾಯರು ಎಲ್ಲ ಭಾಗವತ ಭಾರತ ಉಪನಿಷತ್ ಎಲ್ಲ ಸೆರೆ ಹಿಡಿದಿಲ್ಲ ಹಾಕಿರ್ತಕ್ಕಂಥದ್ದು ಪ್ರಾದೇಶ ಅಂದ್ರೆ ಅಂಗುಷ್ಟ ತರ್ಜನಿ ಇದು ಅಂಗುಷ್ಟ ಮತ್ತು ಇದು ತರ್ಜನಿ ಇದನ್ನ ಅಗಲ ಮಾಡಿದಾಗ ಯಾವ ಹೈಟ್ ಬರುತ್ತೋ ಇದೇ ಹೈಟ್ ಇದು ಹೃದಯ ಕಮಲದ ಒಳಗೆ ದೇವರು ಕೂತಿರ್ತಾನೆ ಬರೀ ಅಷ್ಟೇ ಅಲ್ಲ ದೇವರದು ಅದ್ಭುತವಾದ ರೂಪ ದೇಹಾಂತರ್ಗತ ದೇಹಾಂಗುಷ್ಟ ಪರಿಮಿತ ಜೀವಾಂತರ್ಗತ ಜೀವಾಂಗುಷ್ಟ ಪರಿಮಿತ ಈ ದೇಹ ಏನಿದೆ ಸಾಮಾನ್ಯ ಎಲ್ಲರ ದೇಹ ಅದರಲ್ಲಿ ಅಂಗುಷ್ಟ ಏನಿದೆ ಅಷ್ಟು ಪರಿಮಿತವಾಗೂ ಭಗವಂತ ಇರ್ತಾನೆ ಸ್ಥೂಲವಾಗಿ ಕಾಲಿನಿಂದ ಹಿಡಿದು ತಲೆವರೆಗೂ ಆಯಾಯ ರೂಪದಲ್ಲೇ ಇದ್ದಾರೆ ಕಣ್ಣಲ್ಲಿ ಕಣ್ಣಾಗಿ ಹಣೆಯಲ್ಲಿ ಹಣೆಯಲ್ಲಿ ಕೈಯಲ್ಲಿ ಕೈಯಾಗಿ ಕಾಲಲ್ಲಿ ಕಾಲಾಗಿ ಅವಂದೇ ಎಲ್ಲ ಇದೆ ಎಲ್ಲಿ ದೇವರ ಪವರ್ ಸಪ್ಲೈ ಆಗಲ್ವೋ ಆ ಇಂದ್ರಿಯ ಡೌನ್ ಅವಂದು ಎಲ್ಲಾ ಕಡೆ ರೂಪ ಪ್ರಕಾಶ ರೂಪವಾಗಿ ಎಲ್ಲಾ ಕಡೆ ಅವನ ಪವರ್ ಇದೆ ಎಲ್ಲಿ ಸಪ್ಲೈ ಇಲ್ಲ ಅದು ಹೋಯ್ತು ಅಂತಾನೆ ಅರ್ಥ ಹೀಗಾಗಿ ಅಂದು ತಲೆ ಪಾದದಿಂದ ತಲೆಯ ಪರಿಣಿತವಾಗಿ ಸ್ಥೂಲ ರೂಪ ಆಮೇಲೆ ದೇಹದ ಒಳಗೆ ದೇಹದ ಅಂಗುಷ್ಟ ಪರಿಮಾಣವಾಗಿ ಅದರೊಳಗೆ ಜೀವ ಏನಿದ್ದಾನೆ ಜೀವನ ಅಂಗುಷ್ಟ ಪರಿಮಾಣವಾಗಿ ಭಗವಂತ ಇದ್ದಾನೆ ಸ್ವಹೃದ ಕಮಲ ಕರ್ಣಿಕ ಮೂಲಸ್ಥಿತ ಮೂಲೇಶಾತ್ಮಕ ಅದರ ಮಧ್ಯದಲ್ಲಿ ಮೂಲೇಶ ಅನ್ನುವ ಭಗವಂತ ಇದ್ದಾನೆ ತಾವತ್ ಪರಿಮಿತ ಕರ್ಣಿಕಾಗ್ರಸ್ಥಿತ ಮೂಲೇಶ ಎಷ್ಟಿದ್ದಾನೋ ಅಷ್ಟೇ ಪರಿಮಾಣವುಳ್ಳವಾಗಿ ಅಲ್ಲಿ ಅಗ್ರೇಶ ಅಂತ ಒಬ್ಬಿದ್ದಾನೆ ಬಿಂಬರೂಪಿ ಜೀವೇಶತ್ವ ದೃಷ್ಟಿಯ ಅನಾದಿಕಾಲತ ಈ ಭಗವಂತ ಇದ್ದಾನೆ ಎನ್ನುವ ದೃಷ್ಟಿಯನ್ನ ಇಟ್ಕೊಂಡು ಅನಾದಿ ಕಾಲದಿಂದ ಪ್ರಾಪ್ತ ಮದಿಯೇ ಈಗಲ್ಲ ಜನ್ಮ ಜನ್ಮಾಂತರದಿಂದ ಅಂದ್ರೆ ಈ ಜನ್ಮದ ಹಿಂದೆ ಯಾವ ಜನ್ಮ ಇತ್ತೋ ಗೊತ್ತಿಲ್ಲ ಆಗ ಏನ್ ಮಾಡಿದ್ವೋ ಗೊತ್ತಿಲ್ಲ ಅರ್ಪಣೆ ಮಾಡ್ಬೇಕು ಅನ್ನೋದು ಈಗಲೇ ಗೊತ್ತಿಲ್ಲ ಆಗಂತೂ ಗೊತ್ತೇ ಇರ್ಲಿಲ್ಲ ಗೊತ್ತಿಲ್ಲ ಅನ್ನೋದು ಗೊತ್ತಿರ್ಲಿಲ್ಲ ಈಗ ಗೊತ್ತಿಲ್ಲ ಅನ್ನೋದು ಗೊತ್ತಾಗಿದೆ ಆದ್ರಿಂದ ಇಲ್ಲಿ ರಾಯರು ಕೇಳ್ಕೊಳ್ತಾ ಇದ್ದಾರೆ ಇಂಥ ಒಳ್ಳೆ ಸಂದರ್ಭದಲ್ಲಿ ಬಂದಿದ್ದೀರಿ ನಾನ್ ಬೇರೆ ಕಣ್ಣು ಬಿಟ್ಕೊಂಡು ನೋಡ್ತಾ ಇದ್ದೀನಿ ನಮ್ ಶಿಷ್ಯ ಸುಗ್ನಾನೇಂದ್ರ ತೀರ್ಥರು ಬಂದಿದ್ದಾರೆ ನಮ್ಮಿಬ್ಬರ ಸನ್ನಿಧಾನದಲ್ಲಿ ಜನ್ಮ ಜನ್ಮಾಂತರದಲ್ಲಿ ಮಾಡಿದ ಎಲ್ಲ ಕರ್ಮಗಳನ್ನ ಭಗವಂತ ಪೂಜಾ ಅಂತ ಈಗ ತಿಳಿತಲ್ಲ ಅರ್ಪಣೆ ಮಾಡಿ ಇಂತ ಪ್ರಾಪ್ತ ಮದಿಯೇ ಶುಭಾಶುಭ ಕರ್ಮಣೆಯವರ ಮಧ್ಯೆ ಶುಭಾಶುಭ ಕರ್ಮಣೆಯವರ ಮಧ್ಯೆ ಅಂದ್ರೆ ಯಾವ್ದು ಶುಭ ಯಾವ್ದು ಅಶುಭ ನಂಗೆ ಗೊತ್ತಿಲ್ಲ ಇದರ ಮಧ್ಯದಲ್ಲಿ ಶುಭ ಕರ್ಮಕ್ಕೆ ಅನುಸಾರವಾಗಿ ನಿನ್ನಿಂದ ಪ್ರೇರಿತನಾಗಿ ಭಗವಂತ ನಿನ್ನಿಂದ ಮೂಲೇಶ ಏನಿದ್ಯ ನಿನ್ನಿಂದ ಪ್ರೇರಿತನಾಗಿ ನಿನ್ನಿಂದ ಪ್ರೇರಿತನಾಗದತ್ತು ನಾನಲ್ಲ ದೇವರು ನಮಗೆ ನೇರ ಪ್ರೇರಣೆ ಮಾಡೋಲ್ಲ ಮುಖ್ಯ ಪ್ರಾಣನಿಗೆ ಪ್ರೇರಣೆ ಮಾಡ್ತಾನೆ ಮುಖ್ಯ ಪ್ರಾಣನಿಂದ ಪ್ರೇರಿತನಾಗಿ ನಮಗ್ ಮಾಡಲ್ಲ ಮುಖ್ಯ ಪ್ರಾಣ ತತ್ವಾಭಿಮಾನಿಗಳಿಗೆ ಮಾಡ್ತಾನ ತತ್ವಾಭಿಮಾನಿಗಳು ನಮಗ್ ಮಾಡ್ತಾರ ನೋಡಿ ನಾವೇನಾದ್ರು ಕೇಳಿಸ್ಕೊಂಡ್ರೆ ನಾನ್ ಕೇಳಿದೆ ಅಂತಿರಲ್ಲ ನೀವು ಕೇಳಿದ್ದಲ್ಲ ಮೊದಲು ಕೇಳಿದೆ ಅಂತ ಹೇಳೋದು ದೇವರು ಅವನು ಹೇಳಿದ ಮೇಲೆ ಹೇಳೋದು ವಾಯುದೇವರು ಅವನು ಹೇಳಿದ ಮೇಲೆ ಹೇಳೋದು ಶ್ರೋತ್ರಾಭಿಮಾನಿಗಳು ನಾಲ್ಕನೇವರು ನಾವು ಜೀವರು ಕೇಳಿದ್ವಿ ಅಂತೀವಿ ಹಾಗಾಗಿ ನೀನು ತತ್ವಾಭಿಮಾನಿ ದೇವತಾ ದ್ವಾರ ಅನುಕಾರಿತ ಅವಸ್ಥಾತ್ರಯ ನಿಯಾಮಕ ಮೊದಲು ಹೇಳಿದ್ರು ವಿಶ್ವ ತೈಜಸ ಅಂತ ಜಾಗೃತ ಅವಸ್ಥಾ ಸ್ವಪ್ನ ಮೂರು ಅವಸ್ಥೆಗಳನ್ನು ಕೂಡ ನೀನೇ ಈ ಬಗೆಯಿಂದ ಮಾಡ್ತಾ ಇದ್ದೀಯ ಅಂತಹ ನೀನು ಮೂರು ಅವಸ್ಥೆಗಳಲ್ಲಿ ನನ್ನ ಅನುಭವಕ್ಕೆ ಬರುವ ಜಾಗೃತ ಸ್ವಪ್ನ ಅನುಭವ ಕಾಲ ಘಟಿತ ವಿಷ್ಣು ಸ್ವಾತಂತ್ರ್ಯ ಸ್ಮೃತಿ ನಾವು ಕರ್ತರು ತುಂಬರಿಗೆ ಒಂದು ಡೌಟ್ ನಮಗೆ ಕರ್ತೃತ್ವ ಇದೆಯೋ ಇಲ್ವೋ ಅಂತ ನಮಗೆ ಕರ್ತೃತ್ವ ಇದೆ ಆದ್ರೆ ಸ್ವತಂತ್ರ ಕರ್ತೃತ್ವ ಇಲ್ಲ ನಾವು ಅಸ್ವತಂತ್ರ ಕರ್ತೃಗಳು ಸ್ವತಂತ್ರ ಕರ್ತ ಭಗವಂತ ಅವನೇ ಆದ್ಮೇಲೆ ನಮ್ಮನ್ನ ಯಾಕೆ ಮಾಡಿದ್ದಾರೆ ಅಂದ್ರೆ ಫಲವನ್ನ ಉಣ್ಲಿಕ್ಕೆ ಒಬ್ಬೇಕಲ್ಲ ಅದಕ್ಕೆ ನಮ್ಮನ್ನ ಮಾಡಿದ್ದಾರೆ ನಿಜವಾಗಿಯೂ ಫಲ ಭಗವಂತ ಉಣ್ಣೋಳ್ಳ
ಯಾವ ಕರ್ಮ ಮಾಡಿದರೂ ಅದರ ಫಲ ಭೋಕ್ತೃತ್ವ ನಮಗೆ ಭಗವಂತ ತತ್ಕೃತ ಫಲ ಲೇಪ ಅಭಾವ ಅಂತ ಭಗವಂತ ಎಲ್ಲ ಮಾಡಿ ಮಾಡಿಸ್ತಾನೆ ಅವನಿಗೆ ಮಾತ್ರ ಯಾವುದು ಫಲದ ಲೇಪ ಇಲ್ಲ ಯಾಕೆಂದ್ರೆ ಅಸಂಗೋಯಂ ಪುರುಷ ಅಸಂಗನಾಗಿದ್ದಾನಾದ ಕಾರಣ ಇಲ್ಲ ಇದರ ಅನುಭವ ನೀವು ಅನುಭವ ಕಾಲದಲ್ಲಿ ಭಗವಂತನ ಸ್ಮೃತಿಯೇ ಪ್ರಧಾನ ದೇವರ ಸ್ಮರಣೆಯೊಂದಿಗೆ ಮಾಡಿದ ಕರ್ಮ ಮಾತ್ರ ಭಗವಂತನ ಯಜ್ಞಾನುಸಂಧಾನ ಆಗುತ್ತೆ ಅಂತ ತಿಳಿಸ್ತಾ ನಿತ್ಯ ನೈಮಿತ್ಯಕ ಕಾಮ್ಯ ಭೇದೇನ ತ್ರಿವಿಧ ವಿದ್ಯಾ ಆಶ್ರಿತ ಸ್ವಭಾವ ಎಷ್ಟು ಬಹಳ ಹೇಳ್ತಾರೆ ಇವರು ನೀವು ಯಾವುದೇ ಕರ್ಮ ಮಾಡಬೇಕಾದ್ರೆ ಮೂರು ವಿಧದ ಕರ್ಮ ನಿತ್ಯ ನೈಮಿತ್ಯಕ ಕರ್ಮ ಅದು ತ್ರಿವಿಧ ಕರ್ಮಗಳು ವಿದ್ಯಾಶ್ರಿತವಾಗಿರ್ಬೇಕು ವಿದ್ಯಾಶ್ರಿತ ಅಂದ್ರೆ ತಿಳಿದು ಮಾಡಬೇಕು ಏನು ಗೊತ್ತಿಲ್ಲ ಮಾಡ್ತಾ ಇದ್ದೀರಿ ಪ್ರಯೋಜನ ಇಲ್ಲ ವಿದ್ಯಾಶ್ರಿತ ಆಗಿರ್ಬೇಕು ಅಷ್ಟೇ ಅಲ್ಲ ಸ್ವವರ್ಣ ಆಶ್ರಮ ಉಚಿತವಾಗಿರ್ಬೇಕು ವರ್ಣಕ್ಕೆ ಉಚಿತ ಆಶ್ರಮಕ್ಕೆ ಉಚಿತವಾಗಿರ್ಬೇಕು ಮತ್ತೆ ಸಂಕಲ್ಪಿತ ಭಗವತ್ ಪೂಜಾ ಅಂತ ಇರ್ಬೇಕು ಏನೇ ಮಾಡಿ ಪರಿಪರಿ ಕೆಲಸವು ನಿನ್ನ ಮಹಾಪೂಜೆ ಎನ್ನುವ ಸಂಕಲ್ಪ ಈ ಪೂಜಾತ್ಮಕ ಕರ್ಮಜನ್ಯ ಫಲೇನ ನೀವೆಲ್ಲ ಕರ್ಮ ಮಾಡ್ತಿದ್ರಿ ಭಗವಂತನ ಪೂಜೆ ಅಂತ ಮಾಡ್ತಿದ್ರಿ ಇದರಿಂದ ಏನ್ ಬರುತ್ತಲ್ಲ ಅದು ಪುಣ್ಯ ನಂಗೆ ಅಂತ ಅನ್ಕೋಬೇಡಿ ಏನ್ ಮಾಡ್ಬೇಕು ಹೇಳ್ತಾರೆ ನೋಡಿ ಕರ್ಮಜನ್ಯ ಫಲೇನ ಒಳ್ಳೆ ಸತ್ಕರ್ಮದಿಂದ ಮಾಡಿದ ಬರುವ ಫಲದಿಂದಾಗಿ ಅಪರೋಕ್ಷ ಜ್ಞಾನಾತೆ ಅಪರೋಕ್ಷ ಜ್ಞಾನ ಬಂದು ಪೂರ್ವ ಮೊದಲೇ ಅಂತಃಕರಣ ಶುದ್ಧಿ ದ್ವಾರ ನೀವು ಮಾಡುವ ಕರ್ಮದಿಂದ ಆಗೋದು ಅಂತಃಕರಣ ಶುದ್ಧಿ ಅದರಿಂದ ಮತ್ತೆ ಆ ಭಗವಂತನ ಉಪಾಸನೆ ಮಾಡಿದಾಗ ಭಗವಂತನ ಇಚ್ಛೆಗೆ ಅನುಸಾರವಾಗಿ ಪ್ರಾಪ್ತ ನಿಜ ಗುರು ಉಪದಿಷ್ಟ ದೇವರು ಇಚ್ಛೆ ಬಂದಾಗ ನಮ್ಮ ಯೋಗ್ಯತೆಗೆ ಅನುಗುಣವಾದ ಗುರುಗಳನ್ನ ನಮ್ಮ ಬಳಿಗೆ ಕಳಿಸ್ಕೊಡ್ತಾರೆ ಅವರು ಏನ್ ಮಾಡ್ತಾರೆ ನಮ್ಗೆ ಅನುಗ್ರಹ ಮಾಡಿದಾಗ ನಮ್ಗೆ ಯೋಗ್ಯತೆಗೆ ಅನುಗುಣವಾದ ಭಗವದ್ ರೂಪವನ್ನ ಹೃದಯದಲ್ಲಿ ಕಾಣುವ ಹಾಗೆ ಮಾಡ್ತಾರೆ ಇದಕ್ಕೆ ಕಾರಣವಾಗುವಂತದ್ದು ಸತ್ಕರ್ಮಗಳು ಸತ್ಕರ್ಮಗಳು ಮಾಡಿದಾಗ ಅದಕ್ಕೇನಾದ್ರು ಫಲದ ಕಾಮನೆಯಿಂದ ಮಾಡಿಬಿಟ್ರಿ ಇಲ್ಲಿ ತನಕ ಬರೋದೇ ಇಲ್ಲ ನೀವು ಯಾವುದೇ ಒಂದು ಕರ್ಮ ಮಾಡುವಾಗ ಫಲದ ಕಾಮನೆಯೋ ಕರ್ತೃತ್ವದ ಭಾವನೆಯೋ ಇತ್ತು ಅಂತಾದ್ರೆ ನಿಮಗೆ ನಿಜವಾದ ಗುರುಗಳು ಸಿಗೋಲ್ಲ ಸಿಗೋದೇ ಇಲ್ಲ ನಿಮಗೆ ಒಳಗಿರುವ ಭಗವಂತನ ರೂಪ ದರ್ಶನ ಆಗೋಲ್ಲ ಹಾಗೆ ಒಳಗೆ ದೇವರನ್ನ ಕಾಣಿಸಿದಾಗ ಚತುರ್ಗುಣಾದಿ ಉಪಾಸನ ಜಿಜ್ಞಾಸಾದ್ಯುಪಾಸಾದಿ ಸ್ವಬಿಂಬಾಪರೋಕ್ಷ ಜ್ಞಾನೋತ್ಪಾದಕೇನ ಮನುಷ್ಯೋತ್ತಮ ಮಾರಭ್ಯ ಚತುರ್ಮುಖ ಪರ್ಯಂತಾನ ಪಂಚವಿಧ ಮುಕ್ತಿ ಯೋಗ್ಯಾನಾಂಚ ಐದು ಜನ ಮುಕ್ತಿ ಯೋಗ್ಯರು ಅಂತ ಆಚಾರ್ಯ ತಿಳಿಸ್ತಾರೆ ದೇವ ಋಷಿ ಪಿತೃಪ ನರಾಹ ಇತಿ ಮುಕ್ತಾಸ್ತು ಪಂಚದ ಇವರೆಲ್ಲರಿಗೂ ಇದೇ ಕ್ರಮದಲ್ಲಿ ಮೋಕ್ಷ ಆಗ್ಬೇಕಾದ್ರೆ ಮೊದಲು ವಿಹಿತವಾದ ಕರ್ಮವನ್ನ ಮಾಡ್ಬೇಕು ಅದರಿಂದ ಅಂತಃಕರಣ ಶುದ್ಧಿ ಅಂತಃಕರಣ ಶುದ್ಧಿ ಆದ್ಮೇಲೆ ಮತ್ತೆ ಅದೇ ಕರ್ಮವನ್ನ ಮಾಡಿದಾಗ ನಿಜ ಗುರುಗಳ ಪ್ರಾಪ್ತಿ ಅವರಿಂದ ಜ್ಞಾನೋಪದೇಶ ಅದರಿಂದ ಒಳಗಿರುವ ಭಗವಂತನ ದರ್ಶನ ಆ ದರ್ಶನ ಆದ ಮೇಲೆ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಉಪಾಸನ ಉಪಾಸನೆ ಮಾಡ್ತಾ ಮಾಡ್ತಾ ಭಗವಂತನ ಅನುಗ್ರಹ ಅದರಿಂದ ದರ್ಶನ ಮತ್ತೆ ಮುಕ್ತಿ ಯೋಗ್ಯರು ಸ್ವಬಿಂಬೋಪಾಲ್ ಲಿಂಗಾಪಗಮೇ ಇನ್ನೇನು ಲಿಂಗ ಭಂಗ ಆಗುವ ಕಾಲಕ್ಕೆ ಆ ಭಗವಂತನಿಗೆ ಎಲ್ಲವನ್ನೂ ಅರ್ಪಣೆ ಮಾಡಿದ್ದೇನೆ ಅಂತ ಅಲ್ಲಿಯ ತನಕ ನಮ್ಮ ಚಿಂತನೆ ಇವತ್ತು ಮಾಡಿದ ಒಂದು ಸಣ್ಣ ಕರ್ಮವನ್ನ ಅರ್ಪಣೆ ಮಾಡಿ ಅದರಿಂದ ಬರುವ ಫಲ ಎಲ್ಲಿಗೆ ಬೇಕು ಅಂತ ಕೇಳಬೇಕು ದಾಸರಿಗೆಲ್ಲ ಸೇರಿ ಒಂದೇ ಸಾಲ ಹೇಳ್ತಾರೆ ಆವಾಗ ಕಾಯಲೇಬೇಕು ಅವರೇ ಕಾಯಬೇಕು ಅವರೇ ಕಾಯಿದ್ರೆ ಅವರೇ ಕಾಯಿಲ್ಲ ಅವರೇ ಕಾಲ ಬಂದಾಗ ಅವರೇ ಕಾಯಬೇಕು ನೀವು ಮಾಡಿದ ಸತ್ಕರ್ಮಗಳೇ ನಿಮ್ಮನ್ನ ಕಾಯ್ಬೇಕು ಯಾವಾಗ ಲಿಂಗಾಪಗಮೇ ನಿಮ್ ಲಿಂಗ ಭಂಗ ಆಗ್ಲಿಕ್ಕೆ ನೀವು ಮಾಡಿದ ಈ ಕರ್ಮದ ಅರ್ಪಣೆ ಕಾರಣ ಆಗತ್ತೆ ಇದೆಲ್ಲ ಭಗವಂತ ನಿನ್ನ ಪೂಜೆಗೆ ಆಗ್ಲಿ ಅಂತ ಹೇಳಿ ತ್ವಯಿ ಸಮರ್ಪಿತೇನ ತ್ವತ್ ಪೂಜೈ ವಾಸ್ತು ಮೊನ್ನೆ ಒಬ್ಬ ಆಚಾರ್ಯರು ಉಪನ್ಯಾಸ ಮಾಡುವಾಗ ನಮ್ಮ ಆಚಾರ್ಯ ಹೇಳ್ತಿದ್ರು ಈ ರಾಯ ಹತ್ರ ಬಂದಾಗ ಏನ್ ಕೇಳ್ಬೇಕು ಗೊತ್ತಿಲ್ಲ ನಮ್ಗೆ ಎಷ್ಟೊಂದು ಕಷ್ಟಪಟ್ಟು ತುಂಬಾ ಜನ ಯಾವುದೇ ಒಂದು ಫಲಕಾಮನೆ ಇದ್ರೆ ಬೆವರು ಸುಲಿಸಿ ಬೇಕಾದ ಕೆಲಸ ಮಾಡುತ್ತೀರಿ ಏನ್ ಕೇಳ್ಬೇಕು ನಿಮ್ಗೆ ಗೊತ್ತಿಲ್ಲ ರಾಯ್ ಹೇಳ್ತಾ ಇದ್ದಾರೆ ಏನ್ ಕೇಳ್ಬೇಕು ಒಬ್ಬ ಯಾರೋ ಬಂದಿ ಕಾನೆಗೆ ಬಂದವ ಕೇಳದ್ನಂತೆ ನಿಮ್ಗೇನ್ ಬೇಕು ನಿಮ್ಗೇನ್ ಬೇಕು ಅದಕ್ಕೆ ಅವ್ರು ನಮ್ಗೆ ಆ ಲೈಟ್ ಸರಿಗಿಲ್ಲ ಆ ಊಟ ಸರಿಯಿಲ್ಲ ಅದು ಇದು ಹೇಳ್ತಿದ್ರಂತ ಅಯ್ಯೋ ನೀವು ಇದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿದ್ರೆ ಇಲ್ಲೇ ಹಾಳಾಗಿ ಹೋಗಿ ಜೈಲಿಂದ ಈಚೆಗೆ ಬರ್ಬೇಕು ಅಂತ ಯಾರು ಕೇಳಲೇ ಇಲ್ವಲ್ಲ ಅನ್ನೋ ಹಾಗೆ ರಾಯ್ ಹತ್ರ ಬಂದಾಗ ಆರಾಧನೆಲ್ಲ ಬಡಿಸ್ಲಿಲ್ಲ ಇದು ಹಾಕ್ಲಿಲ್ಲ ಎಲೆ ತುಂಬಾ ಜನ ಕಂಪ್ಲೇಂಟ್ ಒಳಗೆ ಆರಾಧನೆ ಕಳೆದ್ ಬಿಡ್ತೀರಿ ಕಂಪ್ಲೇಂಟ್ ಬೇಡ ಕಾಂಪ್ಲಿಮೆಂಟ್ ಇರ್ಲಿ ಎಷ್ಟು ಪುಣ್ಯ ನಮಗೆ ದೇವರೇ ನೀವೆಲ್ಲ ತುತ್ತ ಅನ್ನ ನಿಮ್ಗೆ ಅನ್ನ ಇಲ್ಲದೆ ಬಂದಿದ್ದೀರಾ ಪಂಚಾಮೃತ ನೋಡೇ ಇಲ್ವಾ ಜಗಳಕ್ಕೆ ಬಂದ್ರ ಈ ಬ್ರಾಹ್ಮಣರು ಮಾತ್ರ ಅಂದ್ರೆ ತೀರ್ಥ ಪ್ರಸಾದದಲ್ಲಿ ಬಲಾಬಲ ಪ್ರದರ್ಶನ ಮಾಡ್ಲಿಕ್ಕೆ ನಿಂತ್ಕೊಂಡ್ ಬಿಡ್ತಾರೆ ರಾಯರು ನೋಡ್ತಾ ಇದ್ದಾರೆ ಎನ್ನುವ ಎಚ್ಚರಿಕೆ ಇರ್ಲಿ ಅವ್ರು ಏನ್ ಹಾಕ್ತಾರ ಅದೇ ಪ್ರಸಾದ
ಹಾಕಿದ್ದಕ್ಕೆಲ್ಲ ಎಸ್ ಎಸ್ ಅಂತ ಹೋಗಿ ನಿಮ್ಗೆ ಅವ್ರು ಎಲ್ಲಿವರೆಗೂ ಬರ್ತಾರೆ ಅಂದ್ರೆ ನಿಮ್ ಲಿಂಗಭಂಗ ಆಗುವ ತನಕ ನಿಮಗೆ ಗುರುಗಳಾಗಿ ಬಂದು ನಿಮ್ಮನ್ನ ಉದ್ಧಾರ ಮಾಡ್ತಾರೆ. ಈ ಒಂದು ಕೆಲಸಕ್ಕೆ ನೀವು ಪ್ರತಿಯಾಗಿ ಸಣ್ಣ ಪುಟ್ಟದ ಕೇಳಬೇಡಿ, ಅವ್ರನ್ನ ಕೇಳ್ಕೋಬೇಕು. ಸ್ವಾಮಿ ಲಿಂಗಭಂಗ ಆಗಲಿ, ಸ್ವರೂಪದ ಆನಂದದ ಆವಿರ್ಭಾವಕ್ಕೆ ನಿಮ್ಮಂತ ಗುರುಗಳೇ ಕಾರಣ ಆಗುತ್ತೆ ಅಂತ ಕೇಳ್ಕೊಳ್ಳಿ. ನಿಜವಾಗಿಯೂ ಈ ಗುರುಗಳು ಕೊಟ್ಟೆ ಕೊಡ್ತಾರೆ, ಯಾಕೆಂದ್ರೆ ಇವರು ಸತ್ಯಲೋಕದ ಗುರುಗಳು. ನಿಮ್ಮ ಲಿಂಗ ಅದು ಭಂಗ ಆಗ್ಬೇಕಂದ್ರೆ ನಾವು ಅಲ್ಲಿಗೆ ಹೋಗ್ಬೇಕು, ಬೇರೆ ಎಲ್ಲಿಯೂ ಹೋಗುವಾಗಿಲ್ಲ. ಅಂತಹ ಲಿಂಗ ಭಂಗವನ್ನ ನಮ್ಮ ಅಂಗಿಯನ್ನೇ ಕಳಚುವಂತವರು, ನಮ್ಮ ಮೇಲಿರುವ ಎಲ್ಲ ವಸ್ತ್ರಗಳು ಅನಿರುದ್ಧ ಸ್ಥೂಲ ಸೂಕ್ಷ್ಮ ಎಲ್ಲ ಅಂಗಿಗಳು, ಅಂಗದ ಮೇಲಿರುವ ಅಂಗಿಗಳು ಇದು ಹೋಗ್ಬೇಕು ಅಂತಾದ್ರೆ ಅವ್ರ ರಾಯರು ಸತ್ಯಲೋಕದವರು, ಅವರ ಹತ್ರ ನೀವು ಪ್ರಾರ್ಥನೆ ಮಾಡ್ಕೊಳ. ಅಂತ ಕಾಲಕ್ಕೆ ಬಂದಾಗ ಸಣ್ಣ ಪುಟ್ಟದ್ದನ್ನು ಎಂದೆಂದೂ ಕೇಳಬಾರದು ಅಂತ ತಿಳಿಸ್ತಾ, ತ್ವತ್ಪೂಜೆಯ ವಾಸ್ತು ಇದು ನಾವು ಮಾಡಿದ ಸತ್ಕರ್ಮವನ್ನ ಅರ್ಪಣೆ ಮಾಡೋದು. ಇನ್ನ ನಮ್ಮಿಂದ ಬರೀ ಸತ್ಕರ್ಮ ಆಗಿರೋಲ್ಲ, ಎಷ್ಟೋ ಬರೀ ಆಗಬಾರದ್ದೇ ಆಗಿರುತ್ತೆ. ಅದಕ್ಕೆ ಏನ್ ಮಾಡೋದು? ಅದಕ್ಕೆ ಹೇಳಬೇಕಂತೆ, ತಥಾ ಮದಿಯೇ ಶುಭಾಶುಭ ಕರ್ಮಣೆಯವ್ರ ಮಧ್ಯೆ ಅಶುಭ ಕರ್ಮಾನುಸಾರೇಣ. ನನ್ನಲ್ಲಿ ಏನಾದ್ರೂ ಅಶುಭ ಕರ್ಮ ಆಗಿದ್ರೆ ಅದಕ್ಕೆ ನಾನು ಹೊಣೆ ಅಲ್ಲ, ಅಪರಾಧಿ ನಾನಲ್ಲ, ಅಪರಾಧ ಎನಗಿಲ್ಲ. ಹಾಗಾದ್ರೆ ಇದರ ಮಧ್ಯದಲ್ಲಿ ಏನ್ ಅರಿಬೇಕು? ತ್ವತ್ ಪ್ರೇರಿತೇನ, ಭಗವಂತ ನಾ ಇಂಥ ಕೆಲಸ ಮಾಡ್ಲಿಕ್ಕೂ ನಿನ್ನ ಪ್ರೇರಣೆಯೇ ಕಾರಣ. ನೀನು ನಂಗೆ ಮಾಡಿದ್ದಲ್ಲ, ನನ್ನೊಳಗಿರುವ ಪ್ರಾಣದೇವರಿಗೆ ಮಾಡಿದೆ. ಪ್ರಾಣದೇವರು ಏನ್ ಮಾಡಿದ್ರು? ತತ್ವಾಭಿಮಾನಿ ಅಸುರಮಾರಭ್ಯ ಕಲಿ ಪರ್ಯಂತವಾಗಿ ಅವರಿಗೆ ಪ್ರೇರಣೆ ಮಾಡಿದ್ರು. ನಮ್ಮ ಬಲಬದಿಯಲ್ಲಿ ತತ್ವಾಭಿಮಾನಿಗಳು, ಎಡಬದಿಯಲ್ಲಿ ಅತತ್ವಾಭಿಮಾನಿಗಳು. ಅತತ್ವಾಭಿಮಾನಿಗಳು ದೈತ್ಯರೇ ಮೊದಲಾದ ಕಲಿ ಮೊದಲಾದವರು. ಅವರಿಗೆ ಪಾಪ ಬಾಧಿಭಿ ಗದಾಯುಧ ಪ್ರಧಾನೇನ ಮಹಾತಮಸಿ ಸ್ಥಿತಾನ ತಮೋ ದುಃಖ ಅನುಮಾನೇನ ದುಃಖಾನುಮಾನೇ ಸ್ವರೂಪಭೂತ ದುಃಖಾತಿಶಯ ಪ್ರದಾತೆ ಜ್ಞಾನೇನ ತ್ವಯಿ ಸಮರ್ಪಿತೇನ ತ್ವತ್ಪೂಜೆಯ ವಾಸ್ತು. ನನ್ನೊಳಗಿರುವ ಪ್ರಾಣದೇವರಿಗೆ ಪ್ರೇರಣೆ ಮಾಡಿ, ಪ್ರಾಣದೇವರು ಅತತ್ವಾಭಿಮಾನಿ ದೇವತೆಗಳಿಗೆ ಪ್ರೇರಣೆ ಮಾಡಿ ನನ್ನನ್ನ ಅಧಿಷ್ಠಾನವನ್ನಾಗಿ ಮಾಡಿಕೊಂಡು ಮಾಡಿದ್ದಾರೆ. ಅವರಿಗೆ ಅಂಧತ್ವ ಮಸ್ಸಿನಲ್ಲಿ ಅತಿಯಾದ ದುಃಖವನ್ನ ಕೊಡುವ ಸಲುವಾಗಿ ನನ್ನಿಂದ ಮಾಡಿಸಿದ್ದೇ ವಿನಃ ಇದಕ್ಕೆ ನಾನು ಕಾರಣಕರ್ತನಲ್ಲ ಅಂತ ಭಗವಂತನಿಗೆ ಅದನ್ನು ಅರ್ಪಣೆ ಮಾಡಬೇಕಂತೆ. ಈ ಕಥೆ ಇಷ್ಟೇ. ಸೌಟು ಗೊಜ್ಜಿನಲ್ಲೂ ಮುಳುಗತ್ತೆ, ಪಾಯಸದಲ್ಲೂ ಮುಳುಗತ್ತೆ. ಗೊಜ್ಜಿನಲ್ಲಿ ಮುಳುಗಿದ ಸೌಟು ಅಯ್ಯೋ ಕಾರ ಕಾರ ಅಂತ ಒದ್ದಾಡಲ್ಲ. ಸೌಟು ಅಸಂಗೋಯಂ ಪುರುಷ. ಪಾಯಸದಲ್ಲಿ ಅದ್ದಿದ ಸೌಟು ಸಿಹಿ ಅಂತ ಖುಷಿನೂ ಪಡಲ್ಲ. ಹಾಗಾದ್ರೆ ಏನ್ ಬಂತು? ಬಂದದ್ದೆಲ್ಲ ಬರಲಿ, ಗೋವಿಂದ ನಿನ್ನ ದಯ ಬಂದಿರ್ಲಿ. ನೀ ಎಲ್ಲಿ ನನ್ನ ಮುಳುಗಿಸ್ತೀಯ ಅಲ್ಲೇ ಮುಳುಗ್ತೀನಿ. ಸೌಟ್ಗೆ ಏನಾದ್ರು ಸ್ವತಂತ್ರ ಇದೆಯಾ? ಸೌಟೆಲ್ಲ ಒಂದ್ ಮನ ಸೌಟ್ ಇಟ್ಟಿರ್ತಾರೆ. ಯಾವ್ದಾದ್ರು ಸೌಟು ನನ್ನ ಪಾಯಸದಲ್ಲೇ ಹಾಕ್ಬೇಕು, ಗೊಜ್ಜಲ್ಲ ಹಾಕಿರೋ ಅಂತ ಅನ್ನತ್ತ. ಹಾಗೆ ನಮ್ದು ಅಷ್ಟೇ, ಒಳ್ಳೇದಾಯ್ತು ಕೆಟ್ಟದ್ದಾಯ್ತು ಎಲ್ಲ ನೀನೇ ಮಾಡಿಸ್ತಾ ಇದ್ದೀಯ. ನಾನು ಯಾವುದನ್ನೂ ಮಾಡ್ಲಿಕ್ಕೆ ಸ್ವತಂತ್ರನಲ್ಲ ಅನ್ನುವ ಎಚ್ಚರಿಕೆ ಅರಿವಿನೊಂದಿಗೆ ಮಾಡಿದ ಕರ್ಮಗಳನ್ನು ಸರ್ವವನ್ನು ಸಮರ್ಪಣೆ ಮಾಡುವಂತಹ ಸೌಭಾಗ್ಯದ ದಿನ. ಈ ಒಂದು ಭಾಗ್ಯವನ್ನು ಕೂಡ ಇಲ್ಲಿನ ಮಠದ ಪದಾಧಿಕಾರಿಗಳು ಅದನ್ನ ನನಗೆ ಕೊಟ್ಟಿರತಕ್ಕಂಥ ಇನ್ನೂ ಭಾಗ್ಯ. ಒಂದು ಕೆಲವು ಕಾಲ ರಾಯರು ಎಷ್ಟೋ ಜನ್ಮದ ಪುಣ್ಯ, ನಮ್ಮ ಪ್ರಾಚೀನರು ಮಾಡಿದ ಪುಣ್ಯ, ಈ ಬೃಂದಾವನವನ್ನು ಹುಟ್ಟಿ ಅರ್ಚನೆ ಮಾಡುವ ಯೋಗ ಯೋಗ್ಯತೆಯನ್ನು ಕೊಟ್ಟಿದ್ದರು. ಇದಕ್ಕೆ ದೊಡ್ಡ ಫಲ ಅಂದ್ರೆ ಕೃಷ್ಣನ ಎದುರಿಗೆ 2 ವರ್ಷ ಪ್ರವಚನ ಮಾಡುವ ಫಲವನ್ನ ರಾಯರು ಕೊಟ್ಟು ಬಿಟ್ಟಿದ್ದಾರೆ. ನಿತ್ಯ ಕೃಷ್ಣನ ದರ್ಶನ, 15-20 ಏಕಾದಶಿ ಅಖಂಡ ಜಾಗರಣೆ ಮಾಡುವಂಥದ್ದು ಎಲ್ಲ ಎಷ್ಟೋ ಜನ್ಮದ ಪುಣ್ಯ. ಅದೆಲ್ಲ ನಮ್ಮ ಇಲ್ಲಿಯ ರಾಯರ ಅರ್ಚನೆಯ ಸೌಭಾಗ್ಯ. ಇದನ್ನೆಲ್ಲ ಅವಕಾಶ ಮಾಡಿಕೊಟ್ಟಿದ್ದು ಮಂತ್ರಾಲಯ ಪ್ರಭುಗಳು. ಅವರಿಗೆ ಈ ನೀವು ನಾನು ಮತ್ತೆ ಇಲ್ಲಿನ ಎಲ್ಲ ಪದಾಧಿಕಾರಿಗಳು ಇನ್ನೇನೆಲ್ಲ ಕರ್ಮ ಮಾಡುದಿದೆ ಅದನ್ನೆಲ್ಲ ಅವರ ಗುರುಗಳ ಕೈ ಕೊಟ್ಬಿಟ್ರೆ ಅವರಿಗೆ ಮುಖ್ಯ ಪ್ರಾಣದೇವರು ತುಂಬಾ ಪರಿಚಯ. ರಾಯರಿಗೆ ಪ್ರಾಣದೇವರು ತುಂಬಾ ಪರಿಚಯ, ಅವರು ಕೊಡ್ತಾರೆ. ಪ್ರಾಣದೇವರು ಅವರು ಇಟ್ಕೊಳ್ಳೋದೇ ಇಲ್ಲ, ಅವರು ರಾಮದೇವರು ಕೊಡ್ತಾರೆ ಅಂತ ತಿಳಿಸ್ತಾ ಅಂತಹ ರಾಮಚಂದ್ರ ಮಹಾಪ್ರಭುವಿನ ಪಾದಾರಣ್ಯಗಳಲ್ಲಿ ಅರ್ಪಣೆ ಮಾಡ್ತಾ, ನಾನು ಮಠದಿಂದ ಸ್ವಲ್ಪ ದೂರ ಇದ್ರು ಕೂಡ ನಮ್ಮ ಇಲ್ಲಿನ ಎಲ್ಲ ಪದಾಧಿಕಾರಿಗಳು ಮತ್ತೆ ಮತ್ತೆ ನನಗೊಂದು ಆದರ ಅಭಿಮಾನದಿಂದ ಕರೆಸ್ಕೊಂಡು ಅವರಲ್ಲಿ ನನ್ನನ್ನು ಒಬ್ಬ ಸೇವಕನನ್ನಾಗಿ ಮಾಡಿಕೊಂಡು ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಎಲ್ಲ ಹಿರಿಯರಿಗೂ, ನಮ್ಮ ಅಧ್ಯಕ್ಷರು ಮತ್ತೆ ಕಾರ್ಯದರ್ಶಿಗಳು ಮುಖ್ಯ ಎಲ್ಲ ಆ ಪದಾಧಿಕಾರಿಗಳಿಗೂ ನಾನು ಆಭಾರಿಯಾಗಿದ್ದೇನೆ. ರಾಯರು ಹೀಗೆ ಮೇಲಿಂದ ಮೇಲೆ ನನಗೂ ಸೇವೆಯನ್ನ ಕೊಡ್ಲಿ ಅಂತ ಅವರ ಪಾದಾರ್ಪಣೆಗಳಲ್ಲಿ ಅರ್ಪಣೆ ಮಾಡ್ತಾ, ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನಿರಿತ ಯದೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ದ್ವೇಷ ಅರ್ಪಣಮಸ್ತು. ಏನ ವಿಘ್ನ ಪಣಿಷ್ಯಂತೆ ಸಿದ್ಧಂಜಿನ ಮನೋಗಾಹ ಹರಿ ಓಂ. ಮಂತ್ರಾಲಯದ ಪ್ರಭುಗಳ ಆರಾಧನಾ ಕಾರ್ಯಕ್ರಮ ಮತ್ತು ಇವತ್ತಿನ ಸುಧಾನಂದ ಕಾರ್ಯಕ್ರಮ ಮುಕ್ತಾಯ ಹಂತಕ್ಕೆ ಬರ್ತಾ ಇದೆ. ಇಂತಹದ್ರಲ್ಲಿ ನಾವು ನೀವುಗಳೆಲ್ಲ ಮಾಡ್ತಕ್ಕಂತಹ ಯಥಾವತ್ತು ಸೇವೆಯನ್ನು ಹೇಗೆ ರಾಯರಲ್ಲಿ ಪರಮಾತ್ಮನಲ್ಲಿ ಸೇವೆಯನ್ನು ಸಮರ್ಪಿಸಬೇಕು ಎಂಬುದನ್ನು ಸರ್ವಸಂಪ್ರಣಗತಿಯ ಮೂಲಕ ನಮ್ಮ ಪೂಜ್ಯ ಆಚಾರ್ಯರು ಮತ್ತು ಶಾಸ್ತ್ರ ಸಂಪನ್ನರು ಆದಂತಹ ನಮ್ಮ ಬ್ರಹ್ಮಣ್ಣಾಚಾರ್ಯರು ಬಹಳ ವಿವರವಾಗಿ ತಿಳಿಸ್ಕೊಂಡಿದ್ದಾರೆ.
ಅಸೋಸಿಯೇಷನ್ ಪರವಾಗಿ ಈಗ ಅವರಿಗೆ ನಮ್ಮ ಕಾರ್ಯದರ್ಶಿಗಳು ಅವರಿಗೆ ಪ್ರಥಮ ಪ್ರಾಯ ಮತ್ತು ಯಾವ ಇತ್ಯಾದಿ ಗೌರವಗಳನ್ನು ಮಾಡುತ್ತಿದ್ದಾರೆ. ಇದಾದ ನಂತರ ಮುಂದಿನ ಕಾರ್ಯಕ್ರಮ ನೀಡುತ್ತೆ.